ಇವತ್ತು ವರ್ಮಾಲಕ್ಷ್ಮಿಯ ಹಬ್ಬದ ಪ್ರಯುಕ್ತ ಹಾಗೆ ಇಂಡಿಪೆಂಡೆನ್ಸ್ ಡೇ ಪ್ರಯುಕ್ತ ಈ ತರ ಡೆಕೋರೇಷನ್ ಮಾಡಿದೀವಿ. 310 ಫೈನಲ್ ಮಾಡ್ತೀವಿ, 385,000 ಫೈನಲ್ ಮಾಡಿ, 535,000 ಫೈನಲ್ ಆಗುತ್ತೆ. ಫ್ಯಾನ್ಸಿ ನಂಬರ್ ಕೂಡ 0046 ಅಂತ ಹೇಳಿ 430,000 ಫೈನಲ್ ಮಾಡ್ತೀವಿ. ಬ್ರ್ಯಾಂಡ್ ನ್ಯೂ 5,000 ಓಡಿರೋ ಟಾರ್ ಹಾಟ್ ಟಾಪ್ ಡೀಸೆಲ್ ಮ್ಯಾನ್ಯುವಲ್ 4x4, ಬರೀ 26,000 ಕಿಲೋಮೀಟರ್ ಓಡಿರೋ ಇಕೋ ನೋಡಿದ್ರಾ, 325,000 ಫೈನಲ್ ಕೊಡ್ತಾ ಇದಾರೆ. 275,000 ಫೈನಲ್ ಮಾಡಿ, 275,000. 2 ಫ್ರೀ ಸರ್ವಿಸ್, 1 ವಾರಂಟಿ ಪ್ಲಸ್ ಜನರಲ್ ಚೆಕ್ಅಪ್ ಎಲ್ಲ ಮಾಡಿ 850,000 ಕೊಡ್ತೀನಿ. ಮೈಲೇಜ್ ಅಂತ ಹೇಳಿದ್ರೆ ನಿಮಗೆ ಅರೌಂಡ್ 20+ ಅಂತೂ ಫಿಕ್ಸ್ಡ್ ಇರುತ್ತೆ ಅಶ್ಯೂರೆನ್ಸು. ಕಂಪ್ಲೀಟ್ ಫುಲ್ ಮಾಡಿಫೈ ಮಾಡಿಸ್ಯಾರ, ಅದರಲ್ಲೂ ಕೂಡ ಈ ಸಿಲ್ಕಿ ಗೋಲ್ಡ್ ಅಂತೂ ತುಂಬಾನೇ ಡಿಮ್ಯಾಂಡಿಂಗ್ ಕಲರ್ ಈ ಮಾಡಲಲ್ಲಿ. 590,000 22 ಮಾಡಲ್ ಲೇಟೆಸ್ಟ್ ರೆನಾಲ್ಟ್ ಡ್ರೈವರ್ ಕೊಡ್ತೀನಿ. ಕಂಪ್ಲೀಟ್ ಒರಿಜಿನಲ್ ಮೊಮೊ ಮ್ಯಾಗ್ವಿಲ್ಸ್ ಇದೆ. ಫೆಸ್ಟಿವಲ್ ಆಫರ್ಗೋಸ್ಕರ 980,000 ಫೈನಲ್ ಮಾಡ್ಕೊಡ್ತೀನಿ. 995,000 21 ಮಾಡಲ್ 40,000 ಓಡಿರೋ ಟಾಟಾ ನೆಕ್ಸಾನ್ ಡೀಸೆಲ್ ವೆಹಿಕಲ್ ಸಿಗುತ್ತೆ. 60,000 ಓಡಿದೆ, ಬರೀ 60,000 ಓಡಿದೆ ಅಷ್ಟೇ. 585,000 ಫೈನಲ್ ಆಗುತ್ತೆ. ಫೈನಲ್ ಟು ಫೈನಲ್ 285,000 ಮಾಡಿ, ಫೈನಲ್ ಟು ಫೈನಲ್ 3 lakhs ಮಾಡ್ತೀವಿ. ಫೈನಲಿ 220,000 ಮಾಡ್ಕೊಡಿ, 235,000 ಮಾಡಿ, 685,000. 80% ವರ್ಗು ಲೋನ್ ಆಗತ್ತೆ. ಜಸ್ಟ್ ಇವಾಗ ತಾನೆ ಸೇಲ್ ಆಯ್ತು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕಾರ್ಸ್ವರ್ಡ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ಸುಮಾರು ದಿವಸನೇ ಆಗಿತ್ತು ಯೂಸ್ ಕಾರ್ ವೀಡಿಯೋಸ್ ಮಾಡಿದೆಲ್ಲ. ಇವತ್ತೊಂದು ಸ್ಪೆಷಲ್ ವೀಡಿಯೋ ನಿಮ್ಮುಂದೆ ತಂದೀವಿ. ವರ್ಮಾಲಕ್ಷ್ಮಿ ಹಬ್ಬ ಮತ್ತು ಇಂಡಿಪೆಂಡೆನ್ಸ್ ಡೇ ಪ್ರಯುಕ್ತ ಇವತ್ತೊಂದು ಸ್ಪೆಷಲ್ ಆಫರ್ಸ್ ಜೊತೆಗೆ ಎಲ್ಲ ಪ್ರೀಮಿಯಂ ಮತ್ತು ಕ್ವಾಲಿಟಿ ಕಾರ್ಸ್ ಕೊಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಇದೊಂದು ಸ್ಪೆಷಲ್ ವೀಡಿಯೋ ಅಂತ ಹೇಳ್ಬೋದು. ಸೊ ನಾವಿವತ್ತು ಎಲ್ಲಿದ್ದೀವಿ ಅಂತ ಹೇಳಿದರೆ ಫ್ರೆಂಡ್ಸ್ ಕಾರ್ 365 ಅಲ್ಲಿದ್ದೀವಿ. ಸೊ ನಮ್ಮನೆ ಪಕ್ಕದ ರೋಡಲ್ಲೇ ಇರೋದು ಅಂತ ಹೇಳ್ಬೋದು. ಸೊ ಇವರಲ್ಲಿ ಯಾವಾಗಲೂ ಕೂಡ ಪ್ರೀಮಿಯಮ್ಮು ಮತ್ತು ಕ್ವಾಲಿಟಿ ಕಾರ್ಸ್ ಸಿಗುತ್ತೆ, ಜೊತೆಗೆ ಬರೀ ಸಿಂಗಲ್ ಓನರ್ ಮತ್ತು ಲೆಸ್ ಡ್ರಿವನ್ಸ್ ಕಾರ್ಸ್ ಇವರಲ್ಲಿ ಅವೈಲೇಬಿಲಿಟಿ ಇರುತ್ತೆ ಅಂತ ಹೇಳ್ಬೋದು. ಯಾವಾಗಲೂ ಕೂಡ ಇಲ್ಲಿ ಜನ ಸಾಗರನೇ ಇರುತ್ತೆ, ಯಾಕಂತ ಹೇಳಿದರೆ ಇಲ್ಲಿ ಕ್ವಾಲಿಟಿ ಕಾರ್ ಸಿಗುತ್ತಲ್ವ, ಅದಕ್ಕೋಸ್ಕರ. ಹಾಗೆ ಹಬ್ಬದ ಪ್ರಯುಕ್ತ ಸಾಕಷ್ಟು ಆಫರ್ಸ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಹಾಗೆ ನಮ್ಮ ಜೊತೆ ಮೇಡಮ್ ಕೂಡ ಇದ್ದಾರೆ. ನಮಸ್ತೆ ಮೇಡಮ್, ನಮ್ಮ ಚಾನಲಿಗೆ ಸ್ವಾಗತ. ಸೊ ಇವತ್ತು ಏನು ಸ್ಪೆಷಾಲಿಟಿ, ಎಲ್ಲ ಕಡೆ ಇವತ್ತು ಬಲೂನ್ಸ್ ಎಲ್ಲ ಕಟ್ಟಿ ಮ್ಯಾಟ್ಸ್ ಎಲ್ಲ ಹಾಕ್ಸಿ ಒಂದು ಛತ್ರ ಥರ ಮಾಡಿದ್ದೀರಾ, ಏನು ಸ್ಪೆಷಲ್ ಮೇಡಮ್ ಇವತ್ತು? ಹಲೋ, ಹಾಯ್, ನಮಸ್ಕಾರ. ಇವತ್ತು ವರ್ಮಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಹಾಗೆ ಇಂಡಿಪೆಂಡೆನ್ಸ್ ಡೇ ಪ್ರಯುಕ್ತ ಈ ಥರ ಡೆಕೋರೇಷನ್ ಮಾಡಿದ್ವಿ. ಸೊ ಹಾಗೆ ಇವತ್ತು ನಿಮ್ಮಲ್ಲಿ ಸುಮಾರು ಎಷ್ಟು ಕಾರ್ ಕಲೆಕ್ಷನ್ ಇದೆ? 80-100 ಇರ್ಬೋದು. ಅಟ್ ಪ್ರೆಸೆಂಟ್ ಇಲ್ಲಿ ನಮಗೆ 60-70 ತೋರಿಸ್ಬೋದು. ಹಾಗೆ ಹಬ್ಬದ ಪ್ರಯುಕ್ತ ತುಂಬ ಜನ ಕಾಯ್ತಾ ಇರ್ತಾರೆ, ಏನು ಸ್ಪೆಷಲ್ ಆಫರ್ ಇದೆ ನಿಮ್ಮಲ್ಲಿ, ಹಾಗೆ ಏನೇನು ಕೊಡ್ತಾ ಇದ್ದೀರಾ ಡಿಸ್ಕೌಂಟ್ಸು ಅಂತ ಕೇಳ್ತಾ ಇರ್ತಾರೆ, ಕಾಯ್ತಾ ಇರ್ತಾರೆ. ನಾವು ಫಸ್ಟ್ಲಿ ಕಾರ್ ತೊಗೊಂಡಾಗ ಜನರಲ್ ಸರ್ವಿಸ್ ಫ್ರೀಯಾಗಿ ಕೊಡ್ತೀವಿ. 1 ಇಯರಲ್ಲಿ 2 ಲೇಬರ್ ಸರ್ವಿಸ್ ಕೂಡ ಕೊಡ್ತೀವಿ. ನಿಮಗೆ 1 ಇಯರ್ ವಾರಂಟಿ ಕೂಡ ಇರುತ್ತೆ. ವರ್ಮಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಹಾಗೆ ಇಂಡಿಪೆಂಡೆನ್ಸ್ ಡೇ ಕೂಡ ಇರೋ ಪ್ರಯುಕ್ತ ನಿಮಗೆ ಪ್ರೀಮಿಯಂ ವಾಚ್ನ ಗಿಫ್ಟಾಗಿ ಕೊಡ್ತೀವಿ. ಹಾಗೆ ನಮ್ಮಲ್ಲಿ ಕಾರ್ ನಿಮಗೇನಾದರೂ ತೊಗೊಂಡೋಗಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದರೆ ಒಂದು 15 days ಒಳಗೆ ನೀವು ಎಕ್ಸ್ಚೇಂಜ್ ಕೂಡ ಮಾಡ್ಕೊಬೋದು. ಈ ಥರ ಆಫರ್ ಯಾರು ಕೊಡ್ತಾರೆ? ನಾವೇ RTO ಅಲ್ಲಿ ನೇಮ್ ಕೂಡ ಚೇಂಜ್ ಮಾಡಿಕೊಡ್ತೀವಿ. ಲೋನ್ ಫೆಸಿಲಿಟಿ ಕೂಡ ಇದೆ, 80% ವರ್ಗೂ ಲೋನ್ ಆಗುತ್ತೆ. ಸೊ ಅದ್ರ ಜೊತೆಗೆ ಇನ್ನೊಂದು ಶಾಕಿಂಗ್ ವಿಷಯ ಏನಂತ ಹೇಳಿದರೆ, 5 ವರ್ಷದೊಳಗಡೆ ಯಾವುದೇ ಮಾಡಲ್ ವೆಹಿಕಲ್ಸ್ ಇದ್ದರೂ ಫ್ರೀಯಾಗಿ ಇಂಜಿನ್ ಗೇರ್ ಬಾಕ್ಸ್ ವ್ಯಾರಂಟಿ ಕೂಡ ಇರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ ಈ ಶೋರೂಮ್ದು, ಸೊ ನೀವು ಒಂದು ವೆಹಿಕಲ್ ತೊಗೊಂಡಿರ್ತೀರಾ ಇಷ್ಟ ಆಗಿಲ್ಲ ಅಂತ ಹೇಳಿದರೆ 15 days ಒಳಗಡೆ ವೆಹಿಕಲ್ ರಿಟರ್ನ್ ಮಾಡಿ ಬೇರೆ ವೆಹಿಕಲ್ ಕೂಡ ಎಕ್ಸ್ಚೇಂಜಲ್ಲಿ ತೊಗೊಂಡೋಗ್ಬೋದು. ಈ ಥರ ಆಪ್ಷನ್ಸು ಯಾವ ಶೋರೂಮಲ್ಲಿ ಕೂಡ ಸಿಗೋದು ಇಲ್ಲ. ಸೊ ಇದೊಂದು ಸ್ಪೆಷಲ್ ಮತ್ತು ಕ್ವಾಲಿಟಿ ವೆಹಿಕಲ್ಸ್ ಇರೋದ್ರಿಂದ ಇಷ್ಟೊಂದೆಲ್ಲ ಆಫರ್ಸ್ ಕೊಡ್ತಾ ಇರೋದಂತ ಹೇಳ್ಬೋದು. ಸೊ ಹಾಗೆ ಇವತ್ತು ಇಂಡಿಪೆಂಡೆನ್ಸ್ ಡೇ ಮತ್ತು ವರ್ಮಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಯಾವ್ಯಾವ ಗಾಡಿಗಳಿದೆ, ಏನೇನು ಪ್ರೈಸಿಂಗ್ ಇದೆ, ಎಷ್ಟು ಡಿಸ್ಕೌಂಟ್ಸ್ ಇದೆ, ಪ್ರತಿಯೊಂದು ತಿಳ್ಕೊಂಬರೋಣ, ಬನ್ನಿ. ಸೊ ಹಾಗೆ ನೋಡ್ತಾ ಇರ್ಬೋದು, ನಮ್ಮ ಮುಂದೆ ಒಂದು SUV ವೆಹಿಕಲ್ XUV500 ಇದೆ. ಸೊ ತುಂಬಾ ಮಾಡಿಫೈ ಮಾಡಿಸಿದೆ ಅಂತ ಹೇಳ್ಬೋದು. ಡೀಟೇಲ್ಸ್ ಸರ್, 2017 ಮಾಡಲ್ SUV500 ಡೀಸೆಲ್ ವೆಹಿಕಲ್. ನಿಮಗೆ ಹೊಸ ಟೈರ್ ಇದೆ, ಮ್ಯಾಗ್ವಿಲ್ ನೋಡ್ಬೋದು, ಒಳ್ಳೆ ಕಾಸ್ಟ್ಲಿ ಮ್ಯಾಗ್ವಿಲ್ ಇದೆ. ವೈಟ್ ಕಲರ್ ಇವಾಗ ತಾನೇ ಶೋರೂಮ್ ಇಂದ ಬಂದಿರೋ ತರ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಗಾಡಿ ಬಂದು ಎಲ್ಲ ಶೋರೂಮ್ ಮೇಂಟೆನೆನ್ಸ್ ಆಗಿರೋದು. ಸಿಂಗಲ್ ಓನರ್ ವೆಹಿಕಲ್, ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಕೂಡ ಇದೆ. ಲೋನ್ ಬೇಕು ಅಂದ್ರೂ 99% ಮ್ಯಾಕ್ಸಿಮಮ್ ಲೋನ್ ಆಗುತ್ತೆ. ಹೌದು, 10.5 lakhs ಜಸ್ಟ್ 10,50,000 ನಮ್ಮ ಕೋಟಿಂಗ್ ಇರೋದು. 10 lakhs ಬಂದರೆ ಫೈನಲ್ ಮಾಡಿ ಕೊಡ್ತೀವಿ. 10 lakhs ಫೈನಲ್. ಹೌದು, ಅದಾದಮೇಲೆ ಇನೋವಾ ನೋಡ್ತಿರೋರಿಗೆ
2013 ಮಾಡಲ್ ಸಿಂಗಲ್ ಓನರ್ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ ಫುಲ್ ಟಾಪ್ ಅಂಡ್ ಝಡ್ ವರ್ಷನ್ ಟೊಯೋಟೋ ಇನೋವಾ ಡೀಸೆಲ್ ಗಾಡಿ ಸಿಂಗಲ್ ಓನರ್ ಇದೆ ಎಷ್ಟು ಓಡಿದೆ ಇದು ಗಾಡಿ ಬಂದು 170,000 ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇದೆ ಒಂದು 70 ಹೌದು ಪ್ರೈಸ್ ಸರ್ ಪ್ರೈಸ್ ಬಂದ್ಬಿಟ್ಟು ಇದು 11,35,000 ಹೇಳ್ತಾ ಇರೋದು ನಿಮ್ಮ ಕಡೆಯಿಂದ ಯಾರೇ ಬಂದರು ಫೆಸ್ಟಿವಲ್ ಆಫರ್ ಅಂತ ಸಿಂಗಲ್ ಓನರ್ ಗಾಡಿ ಟಾಪ್ ಎಂಡ್ ಗಾಡಿ 10,80,000 ಕೊಡ್ತೀನಿ 10,80,000 ನೋಡ್ತಾ ಇರೋರಿಗೆ ZXI ಪ್ಲಸ್ ಹೈಬ್ರಿಡ್ 2020 ಮಾಡಲು ಗಾಡಿ ಬಂದು ಹೈಬ್ರಿಡ್ ಇರೋದ್ರಿಂದ ನಿಮಗೆ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಗಾಡಿ ನಿಮಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ 66,000 ಓಡಿದೆ ಇದು ನಮ್ದು ಕೋಟಿಂಗ್ ಇರೋದು 10,85,000 ಕೋಟಿಂಗ್ ಇರೋದು ನಿಮಗೆ ಸ್ವಾತಂತ್ರ್ಯ ದಿನಾಚರಣೆ ಆಮೇಲೆ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಬರ್ತಿರೋದಕ್ಕೆ ಫುಲ್ ಆಫರ್ ಅಲ್ಲಿ 9,90,000 ಮಾಡಿ ಕೊಡ್ತೀವಿ 9,90,000 ಇದೆ ಹುಂಡೈ ವೆನ್ಯೂ ಲಿಮಿಟೆಡ್ ಎಡಿಷನ್ ಗಾಡಿ ಇದು 2021 ಮಾಡಲ್ ಗಾಡಿ ಸಿಂಗಲ್ ಓನರ್ ಗಾಡಿ 40,000 ಓಡಿದೆ ನಿಮ್ಗೆ ಮ್ಯಾಗ್ ವೀಲ್ ಏರ್ ಬ್ಯಾಗ್ ಎ ಬಿ ಎಸ್ ಬಾಡಿ ಸ್ಕಟ್ಟಿಂಗ್ ಎಲ್ಲ ನೋಡ್ಬೋದು ಗಾಡಿ ಬಂದು ಸೂಪರ್ ಕ್ಲಾಸ್ ಆಗಿದೆ ಇದು ಗಾಡಿ ನಮ್ದು ಕೋಟಿಂಗ್ ಇರೋದು 10,25,000 21 ಮಾಡಲ್ 40,000 ಓಡಿರೋ ಗಾಡಿ ನಿಮಗೆ 9,65,000 ಫೈನಲ್ ಮಾಡಿ ಕೊಡ್ತೀನಿ 9,65,000 ಸೊ ಇದೇ ರೀತಿ ನಿಮ್ಮ ಹತ್ರ ಮೂರು ವೆಹಿಕಲ್ ಇದೆ ಅನ್ಸುತ್ತಲ್ಲ ಸರ್ ಹುಂಡೈಯಲ್ಲಿ ವೆನ್ಯೂನಲ್ಲಿ 4-5 ಗಾಡಿ ಇದೆ ಬ್ಲೂ ಕಲರ್ ಇದೆ ಸಿಲ್ವರ್ ಕಲರ್ ಇದೆ ಮತ್ತೆ ವೈಟ್ ಕಲರ್ ಇದೆ ಎಲ್ಲ ಸಿಂಗಲ್ ಓನರ್ ಕಡಿಮೆ ಓಡಿರೋ ವೆಹಿಕಲ್ ಹೌದು ಎಲ್ಲ ಬಿಲೋ 50 ಓಡಿರೋ ಗಾಡಿಗಳೇ ಮತ್ತೆ ಈ ವಿಡಿಯೋದಲ್ಲಿ ನಿಮಗೆ ಈ ಗಾಡಿ ಸೇಲ್ ಆಯಿತು ಆ ಗಾಡಿ ಸೇಲ್ ಆಗಿಲ್ಲ ಅಂತ ಏನಿಲ್ಲ ಎನಿ ಟೈಮ್ ರೆಗ್ಯುಲರ್ ನಮ್ಮಲ್ಲಿ ಸ್ಟಾಕ್ ಚೇಂಜ್ ಆಗ್ತಾನೆ ಇರುತ್ತೆ ಹೊಸ ಗಾಡಿ ಬರ್ತಾನೆ ಇರುತ್ತೆ ಇರೋ ಗಾಡಿ ಸೇಲ್ ಆಗ್ತಿರುತ್ತೆ ದಯವಿಟ್ಟು ಈ ವಿಡಿಯೋ ನೀವು ಯಾವತ್ತೇ ನೋಡಿದ್ರು ಏನು ವರಿ ಮಾಡ್ಕೊಳೋದು ಬೇಡ ನೀವು ಬಂದಾಗ ನೀವು ಇಷ್ಟ ನೀವು ನೋಡಿರೋಕ್ಕಿನ್ನ ಇನ್ನೂ ಚೆನ್ನಾಗಿರೋ ಗಾಡಿ ಬೇರೆ ಬೇರೆ ಗಾಡಿಗಳು ಕೂಡ ಬರ್ತಾ ಇರುತ್ತೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ಬಂದು ನೋಡಿ ತಗೋಬಹುದು ಸೊ ಮತ್ತೊಂದು ಇದು ಹುಂಡೈ ವೆನ್ಯೂ ಇದು ಜಸ್ಟ್ ಇವಾಗ ತಾನೇ ಸೇಲ್ ಆಯ್ತು ಸೇಲ್ ಆಯ್ತು ಸರ್ ಇದು ಹೌದೌದು ಇದು ಕೂಡ 10 lakhs ಆಯ್ತು 10 lakhs 19 ಮಾಡಲು ಟಾಪ್ ಎಂಡ್ ಡೀಸೆಲ್ ವೆಹಿಕಲ್ ಇದು ಹೋಂಡಾ CRV ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ವಿತ್ ಸನ್ ರೂಫ್ ಕೂಡ ಬರುತ್ತೆ ಫುಲ್ಲಿ ಟಾಪ್ ಎಂಡ್ ಆಟೋಮ್ಯಾಟಿಕ್ ಮ್ಯಾನುವಲ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಆಗಿದೆ ಇದು ಗಾಡಿ ಹೊಸ ಟೈರ್ ಇದೆ ನೀವು ಲೈಟ್ ನೋಡಿದ್ರೆ ಗೊತ್ತಾಗುತ್ತೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಗಾಡಿ ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ ಒರಿಜಿನಲ್ ಶೋರೂಮ್ ಪೇಂಟ್ ಅಲ್ಲಿದೆ ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ ಗಾಡಿ ನಂಬರ್ ಕೂಡ ಇದೆ 2-3-4 ನೀವು ನೋಡಿ ರೈಸಿಂಗ್ ನಂಬರ್ ಕೂಡ ಇದೆ ಫ್ಯಾನ್ಸಿ ನಂಬರು ಹಿಂಗಾಗ್ಬಿಟ್ಟು ಇದು 2010 ಮಾಡಲ್ ಫುಲ್ಲಿ ಟಾಪ್ ಎಂಡ್ ಮ್ಯಾನ್ಯುವಲ್ ವೆಹಿಕಲ್ ಎಷ್ಟೊಡಿದೆ ಸರ್ ಇದು ಗಾಡಿ ಬಂದ್ಬಿಟ್ಟು 1,13,000 ನೋಡಿದೆ 113,000 ವಿಲ್ ಮೇಂಟೈನ್ ಆಗಿರೋ ವೆಹಿಕಲ್ ಇದು ಗಾಡಿ ಬಂದ್ಬಿಟ್ಟು 6 lakhs ನಮ್ದು ಕೋಟಿಂಗ್ ಇರೋದು 6 lakhs ಕೋಟಿಂಗ್ ಇರೋದು 5,45,000 ಬಂದು ಫೈನಲ್ ಮಾಡಿ ಕೊಡ್ತೀವಿ 5,45,000 ಫೈನಲ್ ಆಗುತ್ತೆ ಮತ್ತೊಂದು ಸುಜುಕಿ ಬ್ರೆಜಾ ಇದೆ ಡೀಟೇಲ್ಸ್ ಸರ್ ಮಾರುತಿ ಸುಜುಕಿ ಬ್ರಿಜಾ 2017 ಮಾಡಲ್ ಸಿಂಗಲ್ ಓನರ್ ZA8 ಟಾಪ್ ಎಂಡ್ ವೆಹಿಕಲ್ ಡೀಸೆಲ್ ವೆಹಿಕಲ್ ಆಗಿದೆ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಡ್ಯುಯಲ್ ಟೂನ್ ವೆಹಿಕಲ್ ಏರ್ ಬ್ಯಾಗ್ ABS ಮ್ಯಾಗ್ವಿಲ್ ಪ್ರತಿಯೊಂದು ಆಪ್ಷನ್ ಕೂಡ ಬರುತ್ತೆ ಗಾಡಿ ಮತ್ತೆ ಸಿಂಗಲ್ ಓನರ್ ಆಗಿದೆ 9,25,000 ನಮ್ ಕೋಟಿಂಗ್ ಇರೋದು ನಿಮ್ ಕಡೆಯಿಂದ ಯಾರೇ ಬಂದ್ರು ಫೆಸ್ಟಿವಲ್ ಆಫರ್ 2 labor ಫ್ರೀ ಸರ್ವಿಸ್ 1 year ವಾರಂಟಿ ಪ್ಲಸ್ ಜನರಲ್ ಚೆಕ್ಅಪ್ ಎಲ್ಲ ಮಾಡಿ 8,50,000 ಕೊಡ್ತೀನಿ 8.5 lakhs ಫೈನಲ್ ಆಗುತ್ತೆ ಸೊ ಹಾಗೆ ಥಾರ್ ಹುಡ್ಕೋರಿಗೆ ಹೊಸ ಮಾಡಲ್ ಇವಾಗ ವೈಟಿಂಗ್ ಪೀರಿಯಡ್ ಕೂಡ ತುಂಬಾ ಇದೆ ಬರೀ ಬ್ರ್ಯಾಂಡ್ ನ್ಯೂ 5,000 ಓಡಿರೋ ಥಾರ್ ಹಾರ್ಟ್ ಟಾಪ್ ಡೀಸೆಲ್ ಮ್ಯಾನ್ಯುವಲ್ 4x4 ಒಳಗಡೆ ನೀವು ಬಂದು ನೋಡಿ ಕವರ್ ಕೂಡ ತೆಗ್ದಿಲ್ಲ ಸೊ ವೆಹಿಕಲ್ ಇಂಟೀರಿಯರ್ ನೋಡ್ತಾ ಇರ್ಬೋದು ಸೊ ಸೀಟ್ ಕವರ್ಸ್ ಕೂಡ ರಿಮೂವ್ ಮಾಡಿಲ್ಲ ಆ ಥರ ಇಟ್ಕೊಂಡಿದ್ದಾರೆ ಸೊ ಇದಕ್ಕೆ ಎಕ್ಸ್ಟ್ರಾ ಎಷ್ಟು ಮಾಡಿಫೈ ಮಾಡ್ತೀರಾ ಸರ್ ಫ್ರೀ ಸರ್ವಿಸ್ ಕೂಡ ಆಗಿಲ್ಲ ಬರೀ 5,000 ಓಡಿದೆ ಇದು 1.5 lakhs ಕೊಟ್ಟು PPS ಕೋಟಿಂಗ್ ಕೂಡ ಮಾಡಿದ್ದಾರೆ ಒಂದು ಸ್ಕ್ರಾಚ್ ಆಗಬಾರ್ದು ಆ ತರ PPS ಕೋಟಿಂಗ್ ಕೂಡ ಮಾಡಿದ್ದಾರೆ ಅಂತ ಹೇಳ್ತಾರೆ ಎಕ್ಸ್ಟ್ರಾ ಸ್ವಲ್ಪ ಆಕ್ಸೆಸರೀಸ್ ಕೂಡ ಆಡ್ ಮಾಡಿದ್ದಾರೆ ಕ್ರೋಮ್ ಕಿಟ್ ಸೊ ಪ್ರೈಸ್ ಏನ್ ಹೇಳ್ತಾ ಇರೋ ಸರ್ ಪ್ರೈಸ್ ಇರೋದು 18,50,000 ಪ್ರೈಸ್ ಇರೋದು ಫೆಸ್ಟಿವಲ್ ಆಫರ್ಗೋಸ್ಕರ ಬರೀ 5,000 ಹೊಡಿರೋ ಟಾರ್ 17.5 lakhs 17,50,000 ಕೊಡ್ತೀನಿ ಹಾಗೆ ನೋಡ್ತಿರ್ಬೋದು ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ನೆಕ್ಸಾನ್ ಇದೆ ಡೀಟೇಲ್ ಸರ್ ಟಾಟಾ ನೆಕ್ಸಾನ್ ಡೀಸೆಲ್ ವೆಹಿಕಲ್ ನಿಮಗೆ 10 petrol ಗಾಡಿ ಸಿಗುತ್ತೆ ಡೀಸೆಲ್ ಗಾಡಿ ಒಂದು ಸಿಗಲ್ಲ ಇದು ಫುಲ್ ಟಾಪ್ ಎಂಡ್ 21 ಮಾಡಲ್ ಬರೀ 40,000 ಓಡಿದೆ ಡೀಸೆಲ್ ವೆಹಿಕಲ್ ಸೊ ಫ್ಯಾನ್ಸಿ ನಂಬರ್ ಕೂಡ ಇದೆ 4,000 ಫ್ಯಾನ್ಸಿ ನಂಬರ್ ಇದೆ ನಿಮಗೆ ಒಳ್ಳೆ ಮ್ಯಾಗ್ವೀಲ್ ಇದೆ ಏರ್ ಬ್ಯಾಗು ABS ಸನ್ ರೂಫು ಫುಲ್ಲಿ ಟಾಪ್ ಎಂಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಕೂಡ ಬರುತ್ತೆ ಇದು ಪ್ರೈಸ್ ಬಂದು ನಮ್ದು ಜಸ್ಟ್ 10,50,000 ಕೋಟಿಂಗ್ ಇರೋದು
ಫೆಸ್ಟಿವಲ್ ಆಫರ್ ಯಾರೇ ಬಂದ್ರು ನಿಮ್ ಕಡೆಯಿಂದ 9,95,000 ಫೈನಲ್ ಟು ಫೈನಲ್ ಆಗುತ್ತೆ. 9,95,000 ಆಗುತ್ತೆ. ಹೌದು, 9,95,000 21 model 40,000 ಹೊಡಿರೋ ಟಾಟಾ ನೆಕ್ಸಾನ್ ಡೀಸೆಲ್ ವೆಹಿಕಲ್ ಸಿಗುತ್ತೆ. ಸೊ ಹಾಗೆ ನೋಡ್ತಿರ್ಬೋದು, ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಮತ್ತೊಂದು ಡ್ರೈವರ್ ಇದೆ. ಡೀಟೈಲ್ ಸರ್, ಇದು 22 model ವೈಟ್ ಕಲರ್ RXT ಪೆಟ್ರೋಲ್ ವೆಹಿಕಲ್ ಆಗಿದೆ. ಗಾಡಿ ಬಂದು ಲೋ ಮೇಂಟೆನೆನ್ಸು ಮತ್ತೆ ಒಳ್ಳೆ ಮೈಲೇಜ್ ಬರುತ್ತೆ. ನಿಮಗೆ ಲೋ ಬಜೆಟ್ ಅಲ್ಲಿ ಒಂದು ಒಳ್ಳೆ 7-seater ವೆಹಿಕಲ್ ನೋಡ್ತೀನಿ ಅನ್ನೋರಿಗೆ 2022 model ಸಿಂಗಲ್ ಓನರ್ ಗಾಡಿ, ಜಸ್ಟ್ 6,45,000 ನಮ್ಮ ಕೋಟಿಂಗ್ ಇರೋದು. ನಿಮ್ಮ ಕಡೆಯಿಂದ ಯಾರೇ ಬಂದರು ಫೆಸ್ಟಿವಲ್ ಆಫರ್ ಅಂತ ಹೇಳಿ 5,90,000 ಮಾಡಿ ಕೊಡ್ತೀವಿ. 5,90,000 5,90,000 22 model ಲೇಟೆಸ್ಟ್ ರೆನಾಲ್ಟ್ ಟ್ರೈಬರ್ ಕೊಡ್ತೀನಿ. ಸೊ ಹಾಗೆ ನೋಡ್ತಿರ್ಬೋದು, ಇಲ್ಲಿ ಎರಡು ಕ್ರೆಟಾ ಕೂಡ ನಿಂತಿದೆ, ನ್ಯೂ ಮಾಡೆಲ್ ಮತ್ತೆ ಓಲ್ಡ್. ಹೌದು, ನೀವು ಲೇಟೆಸ್ಟ್ ಮಾಡೆಲ್ ಡೀಸೆಲ್ ವೆಹಿಕಲ್ ಫುಲ್ ಸನ್ ರೂಫ್ ಇರುವಂತ ಫುಲ್ ಟಾಪ್ ಎಂಡ್ ನೋಡ್ತೀವಿ ಅಂದ್ರೂ ಇದೆ, ಮತ್ತೆ ಇಲ್ಲ ನಮ್ಮ ಬಜೆಟ್ ಕಡಿಮೆ ಇದೆ ಓಲ್ಡ್ ಶೇಪ್ ಅಲ್ಲಿ ನೋಡ್ತೀನಿ ಅಂದ್ರೂ ಡೀಸೆಲ್ ವೆಹಿಕಲ್ ಸಿಂಗಲ್ ಓನರ್ ಇದೆ. ಡೀಟೇಲ್ ಸರ್, ಇದು 2016 model ಸಿಂಗಲ್ ಓನರ್ ಡೀಸೆಲ್ ಹುಂಡೈ ಕ್ರೆಟಾ 1.4 ಇಂಜಿನ್, 20+ ಮೈಲೇಜ್ ಬರುತ್ತೆ. ಗಾಡಿ ಬಂದು ಇದು ನಿಮಗೆ 8,50,000 ಫೈನಲ್ ಆಗುತ್ತೆ. 8.5 lakh ಫೈನಲ್ ಆಗುತ್ತೆ. 9,50,000 ನಮ್ಮ ಕೋಟಿಂಗ್ ಇರೋದು, 8.5 lakh ಫೈನಲ್ ಆಗುತ್ತೆ. ಹಾಗೆ ನ್ಯೂ ಮಾಡೆಲ್ ಬೇಕು ಅಂದ್ರೆ ನ್ಯೂ ಮಾಡೆಲ್ ನೋಡ್ತೀವಿ, ಫುಲ್ ಟಾಪ್ ಎಂಡ್ ವೆಹಿಕಲ್ ನೋಡ್ತೀವಿ ಅಂದ್ರೆ ನಿಮಗೆ ಫುಲ್ ಸನ್ ರೂಫ್ ಬರುವಂತ ಪ್ಯಾನಸೋನಿಕ್ ಸನ್ ರೂಫ್, ಏರ್ ಬ್ಯಾಗ್, ABS, ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಇದು ಡೀಸೆಲ್ ವೆಹಿಕಲ್ಲು, ಮ್ಯಾನ್ಯುವಲ್, ಓನ್ಲಿ 22 model ಸಿಂಗಲ್ ಓನರ್ ವೆಹಿಕಲ್, 23.5 lakh ಹೊಸ ಗಾಡಿ ಇದೆ. ನಿಮ್ಮ ಕಡೆಯಿಂದ ಯಾರೇ ಬಂದರು ಫೆಸ್ಟಿವಲ್ ಆಫರ್ ಅಂತ ಹೇಳಿ ಜಸ್ಟ್ 17 lakh ಕೊಡ್ತೀನಿ. 17 lakh ಫೈನಲ್ ಆಗುತ್ತೆ. 18 lakh ನಮ್ಮ ಕೋಟಿಂಗ್ ಇರೋದು, 1 lakh ಡಿಸ್ಕೌಂಟ್ ಮಾಡಿ 17 lakh ಮಾಡ್ಕೊಡ್ತೀನಿ. ಸೊ ಹಾಗೆ ನೋಡ್ತಿರ್ಬೋದು, ಶವರ್ಲೆಟ್ ಕ್ರೂಸ್ ತುಂಬಾ ಜನ ಕೇಳ್ತಿರ್ತಾರೆ, ಶವರ್ಲೆಟ್ ಕ್ರೂಸ್ ಇದೆ. ಡೀಟೇಲ್ ಸರ್, ಬ್ಲ್ಯಾಕ್ ಬ್ಯೂಟಿ ಅಂತಾನೆ ಹೇಳ್ಬೋದು, 2013 model ಡೀಸೆಲ್ ಶವರ್ಲೆಟ್ ಕ್ರೂಸ್ LTZ. ಎಷ್ಟನೇ ಓನರ್ ಸರ್ ಇದು? ಸೆಕೆಂಡ್ ಓನರ್ ಆಗಿದೆ. ನಿಮಗೆ ಒಳ್ಳೆ ಟೈರ್ಸು, ಮ್ಯಾಗ್ ವೀಲು, ಏರ್ ಬ್ಯಾಗು, ABS ಪ್ರತಿಯೊಂದು ಫ್ಯೂಚರ್ಸ್ ಇದೆ. ಡೀಸೆಲ್ ವೆಹಿಕಲ್ ಆಗಿರೋದ್ರಿಂದ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಇದು ಗಾಡಿ ನಮ್ಮದು 2013 model ಸೆಕೆಂಡ್ ಓನರ್ ಆಗಿದೆ. ನಮ್ಮದು ಕೋಟಿಂಗ್ ಇರೋದು 5,45,000. ಓಕೆ, 5,45,000 ಕೋಟಿಂಗ್ ಇದೆ. ಫೆಸ್ಟಿವಲ್ ಆಫರು ನಿಮ್ಮ ಕಡೆಯಿಂದ ಯಾರೇ ಬಂದರು 4,90,000 ಫೈನಲ್ ಮಾಡಿ ಕೊಡಿ. 4,90,000 ಆಗುತ್ತೆ. ಸೊ ಹಾಗೆ ನೋಡ್ತಿರ್ಬೋದು, XUV500 ಅದರಲ್ಲೂ ಕೂಡ ತುಂಬ ಜನ ಈ ಬ್ಲ್ಯಾಕ್ ಮಿಕ್ಸ್ ಕಲರ್ ಕೇಳ್ತಿರ್ತಾರೆ. ಸೊ ಅದು ಕೂಡ ಇದೆ, ಕಂಪ್ಲೀಟ್ ಡಾರ್ಕ್ ಟಿಂಟ್ಸ್ ಕೂಡ ಇದೆ. ಸೊ ರೋಡಲ್ಲಿ ಹೋದರೆ ಒಂದು ಲುಕ್ಕೇ ಬೇರೆ ಇದೆ. ಡೀಟೇಲ್ ಸರ್ ಇದ್ರದ್ದು? 2018 model ಸಿಂಗಲ್ ಓನರ್ ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ ಇದು. ಗಾಡಿ ಬಂದು ಒಳ್ಳೆ ಟೈರ್ಸ್ ಆಯಿತು, ನಿಮಗೆ ಬಾಡಿ ಲೈನಲ್ಲಿ ಆಯಿತು, ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ. ಹೌದು, ಬಟನ್ ಸ್ಟಾರ್ಟ್ ವೆಹಿಕಲ್, W8 ವೆಹಿಕಲ್, 2018 model ಸಿಂಗಲ್ ಓನರ್ ವೆಹಿಕಲ್, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಎಷ್ಟು ಹೊಡಿದೆ ಸರ್ ಇದು? 1 lakh ಹೊಡಿದೆ. 1 lakh? ಹೌದು. ಸೊ ಪ್ರೈಸ್ ಏನು ಹೇಳ್ತಾರೆ? ಪ್ರೈಸು ಜಸ್ಟ್ 13,50,000 ನಮ್ಮ ಕೋಟಿಂಗ್ ಇರೋದು. ಓಕೆ, ಫೆಸ್ಟಿವಲ್ ಆಫರ್ ಯಾರೇ ಬಂದರು 1 lakh ಡಿಸ್ಕೌಂಟ್ ಆಗುತ್ತೆ, 12.5 lakh ಫೈನಲ್ ಮಾಡಿ ಕೊಡ್ತೀನಿ. 12,50,000 ಆಗುತ್ತೆ. ಸೊ ಹಾಗೆ ನೋಡ್ತಿರ್ಬೋದು, ಮತ್ತೊಂದು ವ್ಯಾಗನರ್ ಇದೆ. ಡೀಟೇಲ್ಸ್ ಮೇಡಮ್? ಇದು ಬಂದು ವ್ಯಾಗನರ್ VXI 2016 model, ಪೆಟ್ರೋಲ್ ವೇರಿಯಂಟು, 75,000 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರ್? ಸಿಂಗಲ್ ಓನರ್. ಸೊ ವೆಹಿಕಲ್ ನೋಡ್ತಿರ್ಬೋದು ಕಂಡೀಷನ್ ಯಾವ ತರ ಇದು? 4,29,000 ಕೋಟಿಂಗ್ ಮಾಡಿರೋದು. ವರ್ಮಾಲಕ್ಷ್ಮಿ ಹಬ್ಬದ ಪ್ರಯುಕ್ತ 3,85,000 ಫೈನಲ್ ಮಾಡಿ. 3,85,000 ವ್ಯಾಗನರ್ ಆಟೋಮೆಟಿಕ್ ವೇರಿಯಂಟು, ಸಿಂಗಲ್ ಓನರ್ ಗಾಡಿ ಸಿಗ್ತಾ ಇದೆ. ಪೋಲೋ 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 ಅಂತ ಹೇಳ್ತಿದ್ರಿ, ನಮ್ಮ ಮುಂದೆ ಒಂದು ಬ್ಯೂಟಿಫುಲ್ ವೈಟ್ ಕಲರ್ ಪೋಲೋ ಇದೆ. ಡೀಟೇಲ್ಸ್ ಮೇಡಮ್? ಯೂಶಲಿ ತುಂಬ ಜನ ಹುಡುಗರು ಇಷ್ಟಪಡೋದು ಪೋಲೋ ಗಾಡಿನೇ. ಸೊ ಇದು ಬಂದು 2020 model ಪೆಟ್ರೋಲ್ ವೇರಿಯಂಟು, 61,000 ಕಿಲೋಮೀಟರ್ ಓಡಿದೆ ಫಸ್ಟ್ ಓನರು. ಸೊ 7,49,000 ಇರೋದು. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಾವು 7,10,000 ಡಿಸ್ಕೌಂಟ್ ಮಾಡಿ. 7,10,000 ಫೈನಲ್ ಆಗ್ತಿದೆ. ವೆಹಿಕಲ್ ಕಂಡೀಷನ್ ಕೂಡ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳಿ. ಹಾಗೆ ಲೋ ಬಜೆಟಲ್ಲಿ ಒಂದು ಒಳ್ಳೆ ಕ್ವಾಲಿಟಿ 820 ನೋಡ್ತೀವಿ ಅಂದರೆ ನಮ್ಮ ಮುಂದೆ ಇದೆ. ಸೊ ನೋಡ್ತಾ ಇರ್ಬೋದು, ಇದ್ರ ಡೀಟೇಲ್ಸ್ ಮೇಡಮ್? ಇದು ಬಂದು 2009 model ಪೆಟ್ರೋಲ್ ವೇರಿಯಂಟ್, 68,000 ಕಿಲೋಮೀಟರ್ ಓಡಿದೆ ಫಸ್ಟ್ ಓನರ್. ಸೊ ಆಸ್ಕಾ ಪೆಟ್ರೋಲ್ ವೇರಿಯಂಟ್ ಸೆಕೆಂಡ್ ಓನರ್ 2009 model, ಪ್ರೈಸ್ ಏನು ಕೊಟ್ ಮಾಡ್ತೀರಾ ಮೇಡಮ್? 3,45,000 ಇದೆ. 310 ಫೈನಲ್ ಮಾಡ್ತೀವಿ. 3,10,000 ಫೈನಲ್ ಆಗುತ್ತೆ. ಇಲ್ಲಿ ನೋಡಿ, ಈಗ ತಾನೇ ನಮ್ಮ ಶೋರೂಮಿಂದ ಒಂದು ಗಾಡಿ ಡೆಲಿವರಿ ಆಗಿದೆ. ಇದು ಎಕ್ಸೆಂಟ್ ಗಾಡಿ, 2018 model ಪೆಟ್ರೋಲ್ ವೇರಿಯಂಟು. ಇದು ಬಂದು ಜಸ್ಟ್
ಆಲ್ಮೋಸ್ಟ್ 30,000 ಓಡಿದೆ. ಬರೀ 30,000 ಓಡಿದೆ ಪೆಟ್ರೋಲ್ ವೇರಿಯಂಟ್ ಸಿಂಗಲ್ ಅವರ್ 2018 ಮಾಡಲ್ ಲೇಟೆಸ್ಟ್ ಶೇಪ್ ಅಂತ ಹೇಳ್ಬೋದು. ಸೊ ಮಿಡ್ ವೇರಿಯಂಟ್ ಆಗಿರೋದ್ರಿಂದ ನಿಮಗೆ ಮ್ಯಾಗ್ವಿಲ್ ಬರಲ್ಲ, ಬೇಸಿಕ್ ಎ ಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಏರ್ ಬ್ಯಾಗು ಪ್ರತಿಯೊಂದು ಬರುತ್ತೆ. 5,70,000 ಇದೆ, 5,30,000 ಫೈನಲ್ ಮಾಡಿ. 530,000 ಫೈನಲ್ ಆಗುತ್ತೆ. ಫ್ಯಾನ್ಸಿ ನಂಬರ್ ಕೂಡ 0046 ಅಂತ ಹೇಳಿ. ನಮ್ಮದು ಒಂದು ಬ್ರೆಜಾ ಇದೆ, ಡೀಟೇಲ್ಸ್ ಮೇಡಮ್. ಇದು ಬಂದು 2017 ಮಾಡೆಲ್ಲು, ಡೀಸೆಲ್ ವೇರಿಯಂಟು, 79,000 ಕಿಲೋಮೀಟರ್ ಓಡಿದೆ. ಸೊ ಮೋಸ್ಟ್ ಟ್ರೆಂಡಿಂಗ್ ಆ್ಯಂಡ್ ಡಿಮ್ಯಾಂಡಿಂಗ್ ವೆಹಿಕಲ್ ಇದೆ, ಯಾಕಂತ ಹೇಳಿದ್ರೆ ಹೈಯೆಸ್ಟ್ ಮೈಲೇಜ್ ಬರುತ್ತೆ, ಒಳ್ಳೆ ಕಂಫರ್ಟ್ ಇದೆ, ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಇದೆ. ಸೊ ಬ್ರೆಜಾ ಕೇಳೋರಿಗೆ ಒಂದು ವೈಟ್ ಕಲರ್ ಡುವಲ್ ಕಲರ್ ZDI ಟಾಪ್ ಎಂಡ್ ವೇರಿಯಂಟ್ ಇದೆ. ಡೀಟೇಲ್ಸ್ ಪ್ರೈಸ್ ಮೇಡಮ್ ಫೈನಲ್? ಪ್ರೈಸ್ ಬಂದ್ಬಿಟ್ಟು 8,95,000 ಇದೆ. ಹಬ್ಬ ಇರೋದ್ರಿಂದ 865,000 ಫೈನಲ್ ಮಾಡಿ. 865,000 ಫೈನಲ್ ಆಗುತ್ತೆ. ಸೊ ಹಾಗೆ ನೋಡ್ತಿರ್ಬೋದು, ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಯುಂಡೈ ಕ್ರೆಟಾ ಇದೆ, ಎಕ್ಸ್ಟ್ರಾ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ಸ್ ಕೂಡ ಹಾಕ್ಸಿದ್ದಾರೆ. ಸೊ ಡೀಟೇಲ್ಸ್ ಹೇಳಿ ಮೇಡಮ್. ಇದು ಬಂದು 2017 ಪೆಟ್ರೋಲ್ ವೇರಿಯಂಟು, 91,000 ಕಿಲೋಮೀಟರ್ ಓಡಿದೆ. ಫಸ್ಟ್ ಓನರ್ ಓಕೆ. 9,35,000 ಕೋಟಿಂಗ್ ಮಾಡ್ತಾ ಇರೋದು, ಫೈನಲಿ 895,000 ಆಡ್ಬಿಟ್ಟು. ಸೊ ಹಾಗೆ ನೋಡ್ತಿರ್ಬೋದು ನಮ್ಮ ಮುಂದೆ ಒಂದು ಬ್ಯೂಟಿಫುಲ್ ರಿಡ್ಸ್ ಇದೆ. ಡೀಟೇಲ್ಸ್ ಮೇಡಮ್. ಈ ಗಾಡಿ ಬಂದು ರಿಡ್ಸು, ಡೀಸೆಲ್ ಗಾಡಿ, 2015 ಮಾಡೆಲ್. ಎಷ್ಟನೇ ಓನರ್ಶಿಪ್ ಮೇಡಮ್? ಇದು ಸೆಕೆಂಡ್ ಓನರ್. ಎಷ್ಟು ರನ್ ಆಗಿದೆ ಮೇಡಮ್? ಇದು 70,000 ರನ್ ಆಗಿದೆ. 70,000 ರನ್ ಆಗಿದೆ. VDI ವೇರಿಯಂಟು ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ. ಡೀಸೆಲ್ ಅಂತ ಹೇಳಿದರೆ ತುಂಬ ಹಾರ್ಡ್ ಕೇಕ್ ಅಂತ ಹೇಳ್ಬೋದು. ಸುಮಾರು ಒಂದು 18-20 ಮೈಲೇಜ್ 100% ಬರುತ್ತೆ. ಸೊ ಹಾಗೆ ಇಂಟೀರಿಯರ್ಸ್ ನೋಡ್ತೀವಿ ಅಂತ ಹೇಳಿದರೆ ಎ ಸಿ, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಸೊ ಅಪೋಲ್ ಸ್ಟಿಕ್ ಕೂಡ ಹಾಕ್ಸಿದ್ದಾರೆ. ಇಂಟೀರಿಯರ್ ಕೂಡ ನೀಟಾಗಿ ಮೇಂಟೈನ್ ಮಾಡಿದರೆ, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿದ್ದಾರೆ. ಸೊ ಹಾಗೆ ಟೈರ್ ಕಂಡೀಷನ್ ನೋಡ್ತೀವಿ ಅಂತ ಹೇಳಿದರೆ ನಿಮಗೆ ಒಂದು 60% ಟೈರ್ಸ್ ಇದೆ, ಮ್ಯಾಗ್ವೀಲ್ಸ್ ಇದೆ. ಸೊ ಪ್ರೈಸ್ ಏನು ಕೋಟ್ ಮಾಡ್ತಾ ಇದ್ದಾರೆ ಮೇಡಮ್? ಇದು 4,60,000 ಇದೆ, 4,30,000 ಫೈನಲ್ ಮಾಡ್ತೀವಿ. 430,000 ಫೈನಲ್. ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಸೇಮ್ ಕಲರ್ ರೆನಾಲ್ಡ್ ಕ್ವಿಡ್ ಇದೆ. ತುಂಬಾ ಜನ ಕೇಳ್ತಾ ಇರ್ತೀರಾ ಸಿಟಿಯಲ್ಲಿ ಓಡಿಸೋದಿಕ್ಕೆ ಅಂತೇಳಿ. ಮೇಡಮ್ ಡೀಟೇಲ್ಸ್ ಇದು? ಇದು ಆಟೋಮೆಟಿಕ್ ಗಾಡಿ, 2017 ಮಾಡೆಲ್ಲು, ಪೆಟ್ರೋಲ್ ಗಾಡಿ ಆಗಿದೆ. ಎಷ್ಟನೇ ಓನರ್ ಮೇಡಮ್? ಇದು ಫಸ್ಟ್ ಓನರ್. ಸೊ ಇದು ಆಟೋಮೆಟಿಕ್ ವೇರಿಯಂಟ್ ಅಲ್ವಾ? ಎಸ್. ಸೊ ಲೇಡೀಸ್ ತುಂಬ ಜನ ಹುಡುಕ್ತಾ ಇರ್ತಾರೆ, ಹಾಗೆ ಸಿಟಿಯಲ್ಲಿ ಓಡಾಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ. 800cc ವೆಹಿಕಲು, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಮೈಲೇಜ್ ಒಂದು 18+ ಬರುತ್ತೆ, ಪೆಟ್ರೋಲ್ ವೇರಿಯಂಟು. ಸೊ ಪ್ರೈಸ್ ಏನು ಕೊಟ್ ಮಾಡ್ತೀರಾ ಮೇಡಮ್? ಇದು 3,55,000 ಇದೆ, ಫೈನಲಿ 3,25,000. 325,000 ಫೈನಲ್ ಕೊಡ್ತಾ ಇದ್ದಾರೆ. ಸೊ ಹಾಗೆ ನೋಡ್ತಿರ್ಬೋದು ನಮ್ಮ ಮುಂದೆ ಮತ್ತೊಂದು ರೆಡ್ ಕಲರ್ ಫೋರ್ಡ್ ಫಿಗೋ ಇದೆ. ಮೇಡಮ್ ಡೀಟೇಲ್ಸು? ಇದು ಬಂದು ಫೋರ್ಡ್ ಫಿಗೋ ಡೀಸೆಲ್ ಗಾಡಿ. ಸೊ ಎಷ್ಟನೇ ಮಾಡಲ್ ಮೇಡಮ್? ಇದು 2012 ಮಾಡೆಲ್. ಎಷ್ಟು ಕಿಲೋಮೀಟರ್ಸ್ ಓಡಿದೆ? 70,000 ಕಿಲೋಮೀಟರ್. 70,000 ಓಡಿದೆ. ಡೀಸೆಲ್ ವೇರಿಯಂಟ್ ಅಂತ ಹೇಳಿದರೆ ನಿಮಗೆ ಮಿನಿಮಮ್ ಅಂದರೆ 20+ ಮೈಲೇಜ್ ಬರುತ್ತೆ. ಸೊ ಹಾಗೆ ಇಂಟೀರಿಯರ್ ಕೂಡ ತುಂಬಾ ನೀಟಾಗಿ ಮೇಂಟೈನ್ ಮಾಡಿರೋ ಅಂತ ಹೇಳ್ಬೋದು. ಸೊ ಆ್ಯಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿದ್ದಾರೆ. ಯಾವುದೇ ಫೋರ್ಡ್ ಫಿಗೋ ತೊಗೊಂಡ್ರು ನಿಮಗೆ ಎರಡೇ ಪವರ್ ವಿಂಡೋಸ್ ಬರೋದು. ಸೊ ವೆಹಿಕಲ್ ಕೂಡ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಎಲ್ಲಿ ಬಾಡಿ ಲೈನಲ್ಲಿ ಕೂಡ ಸ್ಕ್ರಾಚಸ್ ಇಲ್ಲ. ಪ್ರೈಸ್ ಏನು ಹೇಳ್ತಾ ಇದ್ದಾರೆ ಮೇಡಮ್? ನಾವು ಕೋಟಿಂಗ್ ಮಾಡಿರೋದು 3,00,000. ಓಕೆ. ಫೆಸ್ಟಿವಲ್ ಆಫರ್ ಇರೋದ್ರಿಂದ 2,75,000 ಫೈನಲ್ ಮಾಡಿ. 275,000 ಕೊಡ್ತಾ ಇದ್ದಾರೆ ವಿತ್ ಫೆಸ್ಟಿವಲ್ ಆಫರ್ಸ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಇರುತ್ತೆ. ಸೊ ಹಾಗೆ ನೋಡ್ತಿರ್ಬೋದು ಮತ್ತೊಂದು ಆರೆಂಜ್ ಕಲರ್ ಪೋಲೋ ಇದೆ, ಟಾಪ್ ಅಂಡ್ ಹೈಲೈನ್ ವೇರಿಯಂಟ್. ಮೇಡಮ್ ಡೀಟೇಲ್ಸ್? ಇದು ಬಂದು 2015 ಗಾಡಿ. ಓಕೆ. 70,000 ಕಿಲೋಮೀಟರ್ ಓಡಿದೆ. ಸೊ ಪೋಲೋ ಹೈಲೈನ್ TDI ಟಾಪ್ ಅಂಡ್ ತುಂಬಾ ಜನ ಹುಡುಕ್ತಾ ಇರ್ತಾರೆ, ಯಾಕಂತ ಹೇಳಿದ್ರೆ ತುಂಬಾ ರೇರು, ಯಾಕೆಂದ್ರೆ ಹೊಸ ಗಾಡಿ ಕೂಡ ಸ್ಟಾಪ್ ಆಗಿದೆ, ಮಾರ್ಕೆಟ್ ಅಲ್ಲಿ ಸಿಗ್ತಾ ಇಲ್ಲ, ಹಾರ್ಡ್ ಕೇಕ್ ಅಂತ ಹೇಳ್ಬೋದು. ಸೊ ಹೈಲೈನ್ ಆಗಿರೋದ್ರಿಂದ ನಿಮಗೆ ಡ್ಯುವಲ್ ಏರ್ ಬ್ಯಾಗು, ABS, ಮ್ಯಾಗ್ವೀಲ್ಸು, ಆಟೋ AC ಪ್ರತಿಯೊಂದು ಬರುತ್ತೆ. ಮೈಲೇಜ್ ಅಂತ ಹೇಳಿದರೆ ನಿಮಗೆ ಅರೌಂಡ್ 20+ ಅಂತೂ ಫಿಕ್ಸ್ಡ್ ಇರುತ್ತೆ ಅಶ್ಯೂರೆನ್ಸು. ಮೈಂಟೆನೆನ್ಸ್ ಕೂಡ ತುಂಬ ಜನ ಹೇಳ್ತಾರೆ ಎಕ್ಸ್ಪೆನ್ಸಿವ್ ಅಂತ, ಎಕ್ಸ್ಪೆನ್ಸಿವ್ ಅಂತ ಅಲ್ಲ, ಏಕೆಂದರೆ ನನ್ನ ಹತ್ರ ಕೂಡ ಸೇಮ್ ಗಾಡಿ ಇರೋದ್ರಿಂದ ನಮಗೆ ಮೈಂಟೆನೆನ್ಸ್ ಗೊತ್ತಾಗುತ್ತೆ ಆ ಥರ ಅಂತೇಳಿ. ಸೊ ಪ್ರೈಸ್ ಏನು ಕೋಟ್ ಮಾಡ್ತಾ ಇರೋ ಮೇಡಮ್? ಇದು ಬಂದು 6,49,000 ಕೋಟ್ ಮಾಡ್ತಾ ಇದ್ದೀವಿ. ಫೈನಲಿ 595,000 ಆಗುತ್ತೆ. 595,000 ಫೈನಲ್ ಆಗುತ್ತೆ ವಿತ್ ಆಲ್ ಆಫರ್ಸ್. ಸೊ ಹಾಗೆ ನೋಡ್ತಿರ್ಬೋದು ನಮ್ಮ ಮುಂದೆ ಮತ್ತೊಂದು ಇನೋವಾ ಇದೆ, ಕಂಪ್ಲೀಟ್ ಫುಲ್ ಮಾಡಿಫೈ ಮಾಡಿಸಿದ್ರೆ. ಅದರಲ್ಲೂ ಕೂಡ ಈ ಸಿಲ್ಕಿ ಗೋಲ್ಡ್ ಅಂತೂ ತುಂಬಾ ಡಿಮ್ಯಾಂಡಿಂಗ್ ಕಲರ್ ಈ ಮಾಡೆಲ್ ಅಲ್ಲಿ. ಡೀಟೇಲ್ಸ್ ಮೇಡಮ್? ಇದು ಬಂದು 2016 ಮಾಡೆಲ್. ಓಕೆ. ಎಷ್ಟು ಓಡಿದೆ ಮೇಡಮ್? 1,10,000 ಓಡಿದೆ. ಸೊ 110,000 ಓಡಿದೆ. ಸೊ ಇನೋವಾ 2.5V ವೇರಿಯಂಟು. ಸೊ ನೋಡ್ತಿರ್ಬೋದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವೀಲ್ಸ್ ಹಾಕ್ಸಿದ್ದಾರೆ, ಆಫ್ಟರ್ ಮಾರ್ಕೆಟ್ ಹೆಡ್ಲೈಟ್ಸ್ ಹಾಕ್ಸಿದ್ದಾರೆ, ಹಾಗೆ ಇಂಟೀರಿಯರ್ ಕೂಡ ನೋಡ್ತಿರ್ಬೋದು ನೀವು. ಸೊ ಫಿಟ್ಟಿಂಗ್ಸ್ ಇದೆ, ಕಂಪ್ಲೀಟ್ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮು, ಪ್ಯೂರ್ ಲೆದರ್ ಸೀಟ್ಸು, ಡೋರ್ ಪ್ಯಾಡ್ ಕೂಡ ಅದೇ ಕಲರ್ ಮ್ಯಾಚಿಂಗ್ ಮಾಡಿದ್ದಾರೆ, ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಕಂಪ್ಲೀಟ್ ಒರಿಜಿನಲ್ ಮೊಮೊ ಮ್ಯಾಗ್ವೀಲ್ಸ್ ಇದೆ. ಸೊ ಫ್ರಂಟಲ್ಲಿ ಕೂಡ ನೋಡ್ತಿರ್ಬೋದು ಆಫ್ಟರ್ ಮಾರ್ಕೆಟ್ ಹೆಡ್ಲೈಟ್ಸ್ ಇದೆ. ಸುಮಾರು ಏನಿಲ್ಲ ಅಂದರೆ 150,000 ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸ್ಯಾರೆ ಇದರಲ್ಲಿ. ಸೊ ಇದು ಮೈಲೇಜ್ ಅಂದರೆ ಎಲ್ಲರಿಗೂ ಗೊತ್ತಿರ್ಬೋದು, ಒಂದು 10-11 ಬರುತ್ತೆ. ಸೊ ತುಂಬ ಹಾರ್ಡ್ ಕೇಕು. ವೆಹಿಕಲ್ ಜಿನಿ ನೋಡಿದೆಯಾ ಮೇಡಮ್ ಇದು?
ಜೆನ್ಯೂನ್, ನಿಮಗೆ ಶೋರೂಮ್ ಹಿಸ್ಟ್ರಿ ಸಿಗುತ್ತೆ. ಓಕೆ ಮೇಡಮ್, ಸೊ ಪ್ರೈಸ್ ಏನು ಹೇಳ್ತಾ ಇದ್ದೀರಾ? ಇದು 13,50,000 ಕೋಟಿಂಗ್ ಮಾಡ್ತಾ ಇದ್ದೀವಿ, ಬಟ್ ಫೆಸ್ಟಿವಲ್ ಆಫರ್ ಇರೋದ್ರಿಂದ 12,50,000 ಆಗುತ್ತೆ. 12.5 ಲಕ್ಷಕ್ಕೆ ವಿತ್ ಫೆಸ್ಟಿವಲ್ ಆಫರ್ಸ್ ಕೂಡ ಇದೆ. ಸೊ ಈ ಇನೋವಾ ಬೇಡ, ಇನ್ನು ಲೋ ಬಜೆಟ್ ಅಲ್ಲಿ ಇನೋವಾ ಬೇಕು ಅಂದ್ರೆ ಇದು ಕೂಡ ಇದೆ, ಸಿಲ್ವರ್ ಕಲರ್ ಅಲ್ಲಿ. ಡೀಟೇಲ್ಸ್ ಮೇಡಮ್? ಇದು ಇನೋವಾ ಡೀಸೆಲ್ ಗಾಡಿ, 2015 ಮಾಡೆಲ್, ಸೆಕೆಂಡ್ ಓನರ್. ಎಷ್ಟು ಓಡಿದೆ? ಜಿ ವೇರಿಯಂಟ್ ಆಗಿರೋದ್ರಿಂದ 80,000 ಓಡಿದೆ. ಜಿ ವೇರಿಯಂಟ್ ಆಗಿರೋದ್ರಿಂದ 10,50,000 ಇದೆ. ಫೆಸ್ಟಿವಲ್ ಆಫರ್ ಗೋಸ್ಕರ 9,80,000 ಫೈನಲ್ ಮಾಡ್ಕೊಡ್ತೀವಿ. 980,000 ಇನೋವಾ ಕೊಡ್ತಾ ಇದೀರಾ. ಗಾಡಿ ಕಂಡೀಷನ್ ಕೂಡ ನೋಡ್ತಿರ್ಬೋದು, ಬಾಡಿ ಲೈನ್ ಅಲ್ಲಿ ಸ್ಕ್ರಾಚಸ್ ಆಗಿರಲಿ ಏನು ಇಲ್ಲ, ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಹಾಗೆ ನೋಡ್ತಿರ್ಬೋದು, ನೆಕ್ಸ್ಟ್ ವೆಹಿಕಲ್ ನಮ್ಮದೇ ಒಂದು ಹ್ಯುಂಡೈ ವೆನ್ಯೂ ವೆಹಿಕಲ್ ಇದೆ. ಡೀಟೇಲ್ಸ್ ಮೇಡಮ್? ಇದು ವೆನ್ಯೂ ವೆಹಿಕಲ್, 2021 ಮಾಡೆಲ್, ಪೆಟ್ರೋಲ್ ಗಾಡಿ, 41,000 ಅಷ್ಟೇ ಓಡಿರೋದು. 41,000 ಅಷ್ಟೇ ಓಡಿರೋದು? ಯಾ, ಜಸ್ಟ್ 41,000. ಸಿಂಗಲ್ ಓನರ್ ವೆಹಿಕಲ್ ಕೂಡ ನೀವು ಡೈರೆಕ್ಟ್ ಆಗಿ ಇಲ್ಲೇ ನೋಡಬಹುದು. ಸಿಂಗಲ್ ಓನರ್, 9,25,000 ಕೋಟಿಂಗ್ ಮಾಡ್ತಾ ಇದೀವಿ. ಫೆಸ್ಟಿವಲ್ ಆಫರ್ ಇರೋದ್ರಿಂದ 850 ಲಾಸ್ಟ್, 8.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀರಾ. ಹಾಗೆ ನೋಡ್ತಿರ್ಬೋದು, ನೆಕ್ಸ್ಟ್ ವೆಹಿಕಲ್ ಒಂದು ಫ್ಯಾಮಿಲಿ ವೆಹಿಕಲ್ ಅಂತ ಹೇಳ್ಬೋದು. ಸೊ ರೆನಾಲ್ಟ್ ಲಾಡ್ಜಿ ಇದೆ. ಡೀಟೇಲ್ಸ್ ಮೇಡಮ್? ಇದ್ರದ್ದು ಇದು ಬಂದು 2016 ವೆಹಿಕಲ್, ಡೀಸೆಲ್ ಗಾಡಿ, 60,000 ಓಡಿದೆ. ಬರೀ 60,000 ಓಡಿದೆ ಅಷ್ಟೇ? ಎಸ್. ಸಿಂಗಲ್ ಓನರ್ ವೆಹಿಕಲ್? ನಮ್ಮ ಹತ್ರ ಎಲ್ಲ ಲೆಸ್ ಡ್ರೈವ್ ಅನ್ನು, ಒಳ್ಳೆ ಕ್ವಾಲಿಟಿ ಕಾರ್ಸ್ ಮಾತ್ರ ನಾವು ಮಾಡೋದು. ಹೌದು. ಸೊ ಆಗ್ಲೇ ಕೂಡ 40,000, 50,000, 60,000 ಓಡಿರೋ ಗಾಡಿಗಳು ಇದೆ. ಡೀಸೆಲ್ ವೇರಿಯಂಟ್ ಅಲ್ವಾ ಮೇಡಮ್ ಇದು? ಯಾ, ಇದು ಡೀಸೆಲ್. ಸೊ ಒಂದು 7 ಮೆಂಬರ್ಸ್ ಹೋಗೋಕ್ಕೆ ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು. ಮೈಲೇಜ್ ಕೂಡ ಚೆನ್ನಾಗಿದೆ, ಬಜೆಟ್ ಫ್ರೆಂಡ್ಲಿ ವೆಹಿಕಲ್. ಯಾಕೆಂತ ಹೇಳಿದ್ರೆ ನೀವು ಹೊಸ ವೆಹಿಕಲ್ ತಗೊಂತೀವಿ ಅಂದರೆ ಅಬೌಟ್ 12 ಲ್ಯಾಕ್ಸ್ ಮೇಲೆ 7-ಸೀಟರ್ ವೆಹಿಕಲ್ ಸಿಗೋದು. ಸೊ ಪ್ರೈಸ್ ಏನು ಕೋಟ್ ಮಾಡ್ತೀರಾ ಮೇಡಮ್? ಇದು 6,70,000 ಕೋಟಿಂಗ್ ಮಾಡ್ತಾ ಇರೋದು, ಬಟ್ ಫೆಸ್ಟಿವಲ್ ಆಫರ್ ಇರೋದ್ರಿಂದ 5,80,000 ಎಲ್ಲ ಆಗುತ್ತೆ. 5,80,000 ಫೈನಲ್ ಆಗುತ್ತೆ. ಹಾಗೆ ನೋಡ್ತಿರ್ಬೋದು, ಒಂದು ಬ್ಯೂಟಿಫುಲ್ ಹೋಂಡಾ ಸಿಟಿ ಇದೆ ಮೇಡಮ್. ಡೀಟೇಲ್ಸ್ ಇದ್ರದ್ದು? ಇದು ಬಂದು ಟಾಪ್ ಅಂಡ್ ಹೋಂಡಾ ಸಿಟಿ, 2015 ಮಾಡೆಲ್ಲು, ಪೆಟ್ರೋಲ್ ವೆಹಿಕಲ್, ಜಸ್ಟ್ 81,000 ಓಡಿದೆ. ನಾವು ಕೋಟಿಂಗ್ ಮಾಡ್ತಾ ಇರೋದು 6,45,000, ಬಟ್ ಫೆಸ್ಟಿವಲ್ ಆಫರ್ ಇರೋದ್ರಿಂದ 5,85,000 ಫೈನಲ್ ಆಗುತ್ತೆ. ಸೊ ಟಾಪ್ ಎಂಡ್ ವೇರಿಯಂಟ್ ಆಗಿರೋದ್ರಿಂದ ನಿಮಗೆ ನೋಡ್ತಿರ್ಬೋದು, ಇಂಟೀರಿಯರ್ ಕೂಡ ನೋಡಿದ್ವಿ, ಕಂಪ್ಲೀಟ್ ಅಪೋಲ್ಸ್ಟ್ ಇದೆ, ಏರ್ ಬ್ಯಾಗ್ ಇದೆ, ಸ್ಟೀರಿಂಗ್ ಕಂಟ್ರೋಲ್ ಇದೆ, ABS ಇದೆ, ಮ್ಯಾಗ್ವಿಲ್ಸ್ ಇದೆ. ಸೊ ಒಂದು ಬ್ರಷ್ ಟಚಪ್ ಕೂಡ ಆಗಿಲ್ಲ, ತುಂಬಾ ನೀಟಾಗಿದೆ ಅಂತಲೇ ಹೇಳ್ಬೋದು. ಸೊ ಫೈನಲ್ ಪ್ರೈಸ್ ಎಷ್ಟಕ್ಕೆ ಅಂತ ಹೇಳಿದ್ರಿ ಮೇಡಮ್? 5,85,000. 5,85,000 ಕೊಡ್ತಾ ಇದ್ದಾರೆ. ಸೊ ಹಾಗೆ ನೋಡ್ತಿರ್ಬೋದು, ಲೋ ಬಜೆಟ್ ಅಲ್ಲಿ ಮತ್ತೊಂದು ಕಾರ್ ಬೇಕಂತ ಹೇಳಿದ್ರೆ ರೆನಾಲ್ಡ್ ಕ್ವಿಡ್ ಇದೆ ಮೇಡಮ್. ಇದ್ರ ಡೀಟೇಲ್ಸ್? ಇದು 2016 ಸಿಂಗಲ್ ಓನರ್, ಈಗ ತಾನೇ ಬಂದಿದೆ. ನಾವು 3,25,000 ಕೋಟಿಂಗ್ ಮಾಡ್ತಾ ಇದೀವಿ. ಫೈನಲ್ ಟು ಫೈನಲ್ 2,85,000 ಮಾಡ್ತೀವಿ. 2,85,000 ಹೇಳ್ತೀರಾ? ಓನರ್ಶಿಪ್ ಮೇಡಮ್? ಇದು ಸಿಂಗಲ್ ಓನರ್, ಸಿಂಗಲ್ ಓನರ್ ವೆಹಿಕಲ್, ಮ್ಯಾನುವಲ್ ಟ್ರಾನ್ಸ್ಮಿಷನ್. ಸೊ ನೋಡ್ತಾ ಇರ್ಬೋದು, ಮೈಲೇಜ್ ನಿಮಗೆ ಆರಾಮಾಗಿ 18+ ಬರುತ್ತೆ. ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಸೊ 4-ಡೋರ್ ಪವರ್ ವಿಂಡೋಸ್ ಕೂಡ ಇದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಅಂತ ಹೇಳ್ಬೋದು. ಸೊ ಟೈರ್ ಕಂಡೀಷನ್ ಕೂಡ ನೋಡ್ತಿರೋ, ಆಲ್ಮೋಸ್ಟ್ 50% ಇದೆ. ಸೊ ಫೈನಲ್ ಡೆಡ್ ಲೈನ್ 2,80,000 ಕೊಡ್ತೀರಾ. ಮತ್ತೊಂದು ಸೆಲೋರಿಯ ಇದೆ ನಮ್ಮ ಮುಂದೆ ಮೇಡಮ್. ಡೀಟೇಲ್ಸ್ ಇದ್ರದ್ದು? ಇದು ಬಂದು 2016 ಸಿಂಗಲ್ ಓನರ್ ಗಾಡಿ. ಸೊ ಎಷ್ಟು ಓಡಿದೆ ಮೇಡಮ್ ಗಾಡಿ? ಇದು ಜಸ್ಟ್ 60,000 ಓಡಿದೆ. 60,000 ಓಡಿದೆ. ಎಕ್ಸ್ಟ್ರಾ ಅಪೋಸ್ಟಿ ಕೂಡ ಹಾಕ್ಸಿದ್ರೆ ಮ್ಯಾನುವಲ್ ಟ್ರಾನ್ಸ್ಮಿಷನು. ನಿಮಗೆ ಮೈಲೇಜ್ ಅರೌಂಡ್ ಒಂದು 16-17 ಬರುತ್ತೆ. ಹೈವೇಲೆಲ್ಲ ಅರೌಂಡ್ 18+ ಬರುತ್ತೆ ಅಂತ ಹೇಳ್ಬೋದು. ವೆಹಿಕಲ್ ಕಂಡೀಷನ್ ಕೂಡ ನೋಡ್ತಿರ್ಬೋದು ಹೇಗಿದೆ ಅಂತೇಳಿ, ತುಂಬಾ ಚೆನ್ನಾಗಿದೆ. ಸೊ ಪ್ರೈಸ್ ಏನು ಕೋಟ್ ಮಾಡ್ತಾ ಇದ್ದಾರೆ ಮೇಡಮ್? 4,35,000 ಕೋಟಿಂಗ್ ಮಾಡ್ತಾ ಇದೀವಿ. ಫೈನಲ್ ನಿಮಗೆ 3,95,000 ಆಗುತ್ತೆ. 3,95,000 ಕೊಡ್ತಾ ಇದ್ದಾರೆ. 16 ಮಾಡೆಲ್ ಸೆಲರಿಯೋ, ಸಿಂಗಲ್ ಓನರ್ ವೆಹಿಕಲ್, 80,000 ಶೋರೂಮ್ ಹಿಸ್ಟ್ರಿ ಕೂಡ ಓಡಿದೆ. ಸೊ ಯಾರು ಸ್ಕಾರ್ಪಿಯೋ ಕ್ರೇಜ್ ಇದ್ದವರಿಗೆ ಒಂದು ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ, ಆಂಟಿಕ್ ಪ್ರೀಸ್ ಅಂತ ಹೇಳ್ಬೋದು. ನಾನು ಓನರ್ ಹತ್ರ ಮಾತಾಡಿದಾಗ ಕೇಳಿದೆ, ಯಾವ ಬಾಡಿ ಕೂಡ ರೀಪೇಂಟ್ ಆಗಿಲ್ಲ ಅಂತಾನೆ, ಅಷ್ಟು ನೀಟಾಗಿ ಇಟ್ಟಿದ್ದಾರೆ ಮೇಡಮ್. ಡೀಟೇಲ್ಸ್? ಇದು ಬಂದು ಮಹೇಂದ್ರ ಆಂಟಿಕ್ ಸ್ಕಾರ್ಪಿಯೋ ಗಾಡಿ, 2005 ಮಾಡೆಲ್. ನೀವು ನೋಡ್ಬೋದು ಇದಕ್ಕೆ ಪೇಂಟ್ ಆಗಿಲ್ಲ, ಸಿಂಗಲ್ ಓನರ್. ಫೈನಲ್ ಟು ಫೈನಲ್ 3 ಲ್ಯಾಕ್ಸ್ ಮಾಡ್ತೀವಿ. ಸೊ 3 ಲ್ಯಾಕ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡ್ತಿರ್ಬೋದು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಬ್ರ್ಯಾಂಡ್ ನ್ಯೂ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವೀಲ್ಸ್ ಇದೆ, ಬಾಡಿ ಲೈನ್ ಕೂಡ ನೋಡ್ತಿರ್ಬೋದು, ಒರಿಜಿನಲ್ ಪೈಂಟ್ ಇದೆ ಅಂತ ಹೇಳ್ಬೋದು. ಸೊ ಹಾಗೆ ಇಂಟೀರಿಯರ್ ಕೂಡ ನೋಡ್ತಿರ್ಬೋದು, ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ತುಂಬ ಜನ ಲವರ್ಸ್ ಇರ್ತಾರೆ ಸ್ಕಾರ್ಪಿಯೋಗೆ ಅಂತಲೇ. ಆ್ಯಂಟಿಕ್ ವೆಹಿಕಲ್ಲು, ಓಲ್ಡ್ ವೆಹಿಕಲ್ಸ್ ಲೋ ಬಜೆಟಲ್ಲಿ ನೋಡ್ತಾ ಇರ್ತಾರೆ. ಬೆಸ್ಟ್ ವೆಹಿಕಲ್ಲು ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿದೆ ಅಂತ ಹೇಳ್ಬೋದು. ಸೊ ಫೈನಲ್ ಟು ಫೈನಲ್ 3 ಲಕ್ಷಕ್ಕೆ ಮಾಡ್ಕೊಡ್ತೀರಾ? ಬರೀ 26,000 ಕಿಲೋಮೀಟರ್ ಓಡಿರೋ ಇಕೋ ನೋಡಿದಿರಾ? ಎಲ್ಲಿದೆ ನೋಡಿ,
ಇದು ಬಂದು 2020 ಮಾಡಲ್ ಪೆಟ್ರೋಲ್ ಗಾಡಿ. ನಿಮ್ಗೆ ಇದು 5,15,000 ಕೊಟೇಶನ್ ಇದೆ, ಬಟ್ ಫೈನಲಿ ನಾವು 4,80,000 ಮಾಡ್ಕೊಡ್ತೀವಿ. 480,000 ಫೈನಲ್ ಆಗುತ್ತೆ, ಬರೀ 26,000 ಹೊಡಿರೋ ಈಕೋ. ಸೊ ಹಾಗೆ ನೋಡ್ತಿರ್ಬೋದು, ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಹೋಂಡಾ WR ಇದೆ. ಡೀಟೇಲ್ಸ್ ಮೇಡಮ್? ಇದು ಬಂದು 2018 ಪೆಟ್ರೋಲ್ ಗಾಡಿ, 55,000 ಕಿಲೋಮೀಟರ್ಸ್ ಓಡಿದೆ ಅಷ್ಟೇ. ಓಕೆ, ಫಸ್ಟ್ ಪೆಟ್ರೋಲ್ ವೇರಿಯಂಟ್. ಯಾ, ಪೆಟ್ರೋಲ್ ವೇರಿಯಂಟ್. ಸೊ ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಮೇಡಮ್? 7,75,000 ಕೊಟೇಶನ್ ಇರೋದು, ನಾವು ಫೈನಲಿ 7,40,000 ಮಾಡ್ತೀವಿ. 7,40,000 ಫೈನಲ್ ಮಾಡ್ತೀರಾ? ಸೊ ನೋಡ್ತಿರ್ಬೋದು, ಸುಮಾರು ಇದು 4th-5th ಕ್ವಿಟ್ಟು, ಮತ್ತು ಅದ್ರ ಜೊತೆಗೆ ಇನ್ನೊಂದು ಕ್ವಿಟ್ ಕೂಡ ಇದೆ ಅಂತ ಹೇಳ್ಬೋದು. ಮೇಡಮ್ ಡೀಟೇಲ್ಸು? ಇದು ಬಂದು 2016 ಮಾಡಲ್. ಓಕೆ, ಇದು ತುಂಬ ಕಮ್ಮಿ ಕಿಲೋಮೀಟರ್ಸ್ ಓಡಿರೋದು. ಓಕೆ, ಇದು ಬಂದು 3,20,000 ನಾವು ಕೊಟೇಶನ್ ಮಾಡಿರೋದು, ಫೈನಲಿ 3 lakhs ಮಾಡ್ಕೊಡ್ತೀವಿ. 3 lakhs ಫೈನಲ್ ಆಗುತ್ತೆ. ಸೊ ಹಾಗೆ ನೋಡ್ತಿರ್ಬೋದು, ಮತ್ತೊಂದು ಆಟೋಮೆಟಿಕ್ ಕ್ವಿಟ್ ಇದೆ, ಆಗಲೇ ನೋಡಿದ ಮ್ಯಾನಲ್ಲಿ. ಇದು ಆಟೋಮೆಟಿಕ್ ವೇರಿಯಂಟು. ಡೀಟೇಲ್ಸ್ ಮೇಡಮ್? ಇದು ಬಂದು 2018 ಮಾಡಲ್. ಓಕೆ, ಇದನ್ನ 3,85,000 ಕೋಟಿಂಗ್ ಮಾಡಿರೋದು, ಫೈನಲಿ 3,35,000 ಆಗುತ್ತೆ. 3,35,000 2018 ಮಾಡಲ್ ಲೆಸ್ ಡ್ರಿವನ್ ಕ್ವಿಟ್ ಸಿಗ್ತಾ ಇದೆ. ಸೊ ಹಾಗೆ ಲೋ ಬಜೆಟ್ ಅಲ್ಲಿ ಒಂದ್ ಒಳ್ಳೆ ವೆಹಿಕಲ್ ನೋಡ್ತೀವಿ ಅಂತ ಹೇಳಿದ್ರೆ ಜೆನ್ ಎಸ್ಟಿಲು ಇದೆ, ತುಂಬಾನೇ ಚೆನ್ನಾಗಿದೆ, ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು. ಡೀಟೇಲ್ಸ್ ಮೇಡಮ್? ಇದು ಬಂದು 2010 ಪೆಟ್ರೋಲ್ ವೆಹಿಕಲ್ಲು, 73,000 ಕಿಲೋಮೀಟರ್ ಓಡಿದೆ. ಓನರ್ಶಿಪ್ ಮೇಡಮ್? ಸೆಕೆಂಡ್ ಓನರ್. ಸೊ ವೆಹಿಕಲ್ ಇಂಟೀರಿಯರ್ಸ್ ನೋಡ್ತಿರ್ಬೋದು, ಎಸಿ ಪವರ್ ಸ್ಟೇರಿಂಗು, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಹಾಕ್ಸಿದ್ರೆ, ಹಾಗೆ ಟೈರ್ಸ್ ಕೂಡ ಬ್ರ್ಯಾಂಡ್ ನ್ಯೂ ಇದೆ ಅಂತ ಹೇಳ್ಬೋದು. ಸೊ ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಮೇಡಮ್? ಇದು 2,45,000 ಇದೆ, ಫೈನಲಿ 2,20,000 ಮಾಡ್ಕೊಡ್ತೀವಿ. 2,20,000 ಫೈನಲ್ ಹೇಳ್ತೀರಾ? ಮತ್ತೊಂದು 810 ಇದೆ ನಮ್ಮ ಮುಂದೆ. ಡೀಟೇಲ್ಸ್ ಮೇಡಮ್? ಇದು ಬಂದು ಮ್ಯಾಗ್ನಾ 2009 ಪೆಟ್ರೋಲ್ ಗಾಡಿ, ಇದು 89,000 ಕಿಲೋಮೀಟರ್ ಓಡಿದೆ. ಸೆಕೆಂಡ್ ಓನರ್. 2,55,000 ಇದೆ, ಫೈನಲಿ 2,35,000 ಮಾಡ್ತೀವಿ. 2,35,000 ಹಾಗೆ ನೋಡ್ತಿರ್ಬೋದು. ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಬಲಿನೋ ಇದೆ, ಡೀಸೆಲ್ ವೇರಿಯಂಟ್, ತುಂಬಾನೇ ಡಿಮ್ಯಾಂಡಿಂಗ್ ವೆಹಿಕಲ್ ಅಂತ ಹೇಳ್ಬೋದು. ಡೀಟೇಲ್ಸ್ ಮೇಡಮ್? ಇದು ಬಂದು 2016 ಮಾಡಲ್. ಓಕೆ, ಡೀಸೆಲ್ ವೇರಿಯಂಟು, 90,000 ಓಡಿದೆ. ಎಷ್ಟು ಓಡಿದೆ ಮೇಡಮ್? 90,000. ಓಕೆ, ಸೊ ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್, 16 ಮಾಡಲ್. ಸೊ ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಮೇಡಮ್? 6,49,000 ಕೋಟಿಂಗ್ ಇದೆ, ನಾವು ಫೈನಲಿ 590 ಮಾಡ್ಕೊಡ್ತೀವಿ. 5,90,000 ಫೈನಲ್ ಆಗುತ್ತೆ. ಜಸ್ಟ್ 41,000 ಕಿಲೋಮೀಟರ್ ಓಡಿರೋ ಇಕೋ ಸ್ಪೋರ್ಟ್ 2014 ಪೆಟ್ರೋಲ್ ವೇರಿಯಂಟ್ ಗಾಡಿ. ಸೊ ಇದು ಎಷ್ಟನೇ ಓನರ್ ಮೇಡಮ್? ಇದು ಬಂದು ಸೆಕೆಂಡ್ ಓನರ್. ಓಕೆ, ಸೊ ಪ್ರೈಸ್ ಏನು ಕೊಟ್ಟು ಮಾಡ್ತಾ ಇದ್ದೀರಾ? 5,25,000 ಇದೆ, ಫೈನಲಿ 4,85,000 ಮಾಡ್ತೀವಿ. 4,85,000. ಸೊ ಹಾಗೆ ನೋಡ್ತಿರ್ಬೋದು, ಒಂದು ನಮ್ಮ ಮುಂದೆ ಒಂದು ವೈಟ್ ಸ್ಕಾರ್ಪಿಯೋ ಇದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಅಂತ ಹೇಳ್ಬೋದು. ಸೊ ಇದು ಟಾಕಿಂಗ್ ಎಡಿಷನ್ ಅಂತೇಳಿ. ಡೀಟೇಲ್ಸ್ ಮೇಡಮ್? ಇದು ಬಂದು 2011 ಸಿಂಗಲ್ ಓನರ್ ಗಾಡಿ. ಎಷ್ಟು ಓಡಿದೆ ಮೇಡಮ್? ಜಸ್ಟ್ 90,000. 90,000 ಓಡಿದೆ. ಸೊ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಅಂತಾನೆ ಹೇಳ್ಬೋದು. ಸೊ ಒಂದು ಸ್ಕ್ರಾಚಸ್ ಆಗಲಿ, ಡೆಂಟ್ಸ್ ಆಗಲಿ ಏನೂ ಇಲ್ಲ. ಸೊ ನೋಡ್ತಿರ್ಬೋದು, ಒರಿಜಿನಲ್ ಪೇಂಟ್ ಎಲ್ಲ ಇದೆ. ಸೊ ತುಂಬ ಜನ ಹುಡುಕ್ತಿರ್ತಾರೆ. ಸೊ ಗ್ಲಾಸಲ್ಲಿ ಕೂಡ ಶೋರೂಮ್ ಸ್ಟಿಕ್ಕರ್ಸ್ ಕೂಡ ಇನ್ನೂ ಕಿತ್ತಿಲ್ಲ, ನೋಡ್ತಾ ಇರ್ಬೋದು. ಸೊ ಪ್ರೈಸ್ ಏನು ಕೋಟ್ ಮಾಡ್ತಾ ಇದ್ದೀರಾ ಮೇಡಮ್? ಇದು ಬಂದು 5,95,000 ಕೋಟಿಂಗ್ ಮಾಡ್ತಾ ಇರೋದು, ಫೈನಲಿ 5,45,000 ಆಗುತ್ತೆ. 5,45,000 ಫೈನಲ್ ಆಗುತ್ತೆ. ಜಸ್ಟ್ 40,000 ಓಡಿರೋ ವೆನ್ಯೂ ಗಾಡಿ, 2019 ಮಾಡಲ್, ಸಿಂಗಲ್ ಓನರ್. ಅದು ಕೂಡ ಸ್ಪೆಷಲ್ ಎಡಿಷನ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಎಕ್ಸ್ಟ್ರಾ ಬಾಡಿ ಸ್ಕರ್ಟಿಂಗ್, ಮ್ಯಾಗ್ ವೀಲ್, ಪ್ರತಿಯೊಂದು ಇದೆ. ಓನರ್ಶಿಪ್ ಮೇಡಮ್? ಇದು ಸಿಂಗಲ್ ಓನರ್. ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟ್. ಸೊ ಪ್ರೈಸ್ ಏನು ಹೇಳ್ತಾ ಇದ್ದೀರಾ? 8,95,000 ಕೋಟಿಂಗ್ ಮಾಡಿರೋದು, ಫೆಸ್ಟಿವಲ್ ಆಫರ್ ಇರೋದ್ರಿಂದ 8,25,000. ಸೊ ಹಾಗೆ ನೋಡ್ತಿರ್ಬೋದು, ನೆಕ್ಸ್ಟ್ ವೆಹಿಕಲ್ ಒಂದು 7-seater ಪೆಟ್ರೋಲ್ ವೇರಿಯಂಟ್ ರೆನಾಲ್ಡ್ ಟ್ರೈಬರ್ ಇದೆ. ಡೀಟೇಲ್ಸ್ ಮೇಡಮ್? ಇದು ಬಂದು 2019 ಮಾಡಲ್ ಪೆಟ್ರೋಲ್ ವೇರಿಯಂಟ್, 49,000 ಅಷ್ಟೇ ಓಡಿರೋದು. ಸಿಂಗಲ್ ಓನರ್? ಹಾ, ಸಿಂಗಲ್ ಓನರ್. ಸೊ ಇದರಲ್ಲಿ ನೋಡ್ತೀವಿ ಅಂತ ಹೇಳಿದರೆ ಮ್ಯಾಗ್ ವೀಲ್ಸ್ ಇದೆ, ಏರ್ ಬ್ಯಾಗ್, ABS, ಸೊ ಆಟೋ AC ಪ್ರತಿಯೊಂದು ಇದೆ. ಒಂದು ಲೋ ಬಜೆಟಲ್ಲಿ ಒಂದು 7-seater ಬೇಕು ಅಂದರೆ ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು. ಪ್ರೈಸ್ ಏನು ಕೊಟ್ಟು ಮಾಡ್ತೀರಾ ಮೇಡಮ್? ಇದುವರೆಗೂ ನಿಮಗೆ ಈ ಥರ ಆಫರ್ ಯಾರೂ ಮಾಡಿರಬಾರ್ದು. ನಮ್ಮಲ್ಲಿ 629,000 ಕೋಟಿಂಗ್ ಮಾಡಿರೋದು, ನಾವು 5,65,000 ಫೈನಲ್ ಮಾಡ್ಕೊಡ್ತೀವಿ, ಫೆಸ್ಟಿವಲ್ ಆಫರ್ ಇರೋದ್ರಿಂದ. ಸೊ ಹಾಗೆ ನೋಡ್ತಿರ್ಬೋದು, ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಬ್ಯೂಟಿಫುಲ್ ಡುವಲ್ ಟೋನ್ ಒಂದು ಕ್ರೆಟಾ ಇದೆ, ಡೀಸೆಲ್ ವೇರಿಯಂಟ್, ಟಾಪ್ ಎಂಡ್ ವೇರಿಯಂಟ್. ಡೀಟೇಲ್ಸ್ ಮೇಡಮ್? ಇದು ಬಂದು 2015 ಡೀಸೆಲ್ ವೇರಿಯಂಟ್. ಓಕೆ, ಸಿಂಗಲ್ ಓನರ? ಹಾ, ಸಿಂಗಲ್ ಓನರ್. ಎಷ್ಟು ಓಡಿದೆ ಮೇಡಮ್? 89,000 ಓಡಿದೆ. 89,000 ಓಡಿದೆ. ಡೀಸೆಲ್ ವೇರಿಯಂಟ್ ಟಾಪ್ ಎಂಡ್ ಅಂದರೆ ನಿಮಗೆ ಮ್ಯಾಗ್ ವೀಲ್ಸು, ಮಿರರ್ ಫೋಲ್ಡಿಂಗು, ಸ್ಟೀರಿಂಗ್ ಕಂಟ್ರೋಲು, ಆಟೋ AC,
ಪ್ರೊಜೆಕ್ಟ್ ಹೆಡ್ ಲ್ಯಾಂಪ್ಸು, ಫಾಗ್ ಲ್ಯಾಂಪ್ಸು, ಪ್ರತಿಯೊಂದು ಇದೆ. ಡೀಸೆಲ್ ಅಂತ ಹೇಳಿದ್ರೆ ಆರಾಮಾಗಿ 20+ mileage ಅಂತ ಖಂಡಿತವಾಗ್ಲೂ ಬರುತ್ತೆ. ಸೊ ಪ್ರೈಸ್ ಏನು ಕೋಟ್ ಮಾಡ್ತಾ ಇರೋ ಮೇಡಮ್? ಇದು ಬಂದು 9,65,000 ಕೋಟಿಂಗ್ ಇರೋದು. ಓಕೆ, ನಾವು ನಿಮಗೆ 8,85,000 ಫೈನಲ್ ಮಾಡಿ, 8,85,000 ಫೈನಲ್ ಆಗುತ್ತೆ. ಸೊ ಹಾಗೆ ನೋಡ್ತಿರ್ಬೋದು, ನಮ್ಮ ಮುಂದೆ ಒಂದು ಸೂಪರ್ ಪ್ರೀಮಿಯಂ ವೆಹಿಕಲ್, ಒಂದು ಕೊರೋಲಾ ಆಲ್ಟೀಸ್ ಇದೆ, ತುಂಬಾ ಆಂಟಿಕ್ ವೆಹಿಕಲ್ ಅಂತ ಹೇಳ್ಬೋದು. ಡೀಟೇಲ್ಸ್ ಮೇಡಮ್? ಇದು ಬಂದು 2013 ಮಾಡೆಲ್, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಸೊ ಎಷ್ಟು ಓಡಿದೆ ಮೇಡಮ್ ಇದು? ಇದು ಬಂದು 70,000 kilometers ಓಡಿ, 70,000 ಇದೆ. ಸೊ ಇದರಲ್ಲಿ ಪುಷ್ ಬಟನ್ ಸ್ಟಾರ್ಟು, ಏರ್ ಬ್ಯಾಗ್, ಎ ಬಿ ಎಸ್, ಮ್ಯಾಗ್ವಿಲ್, ನೀವು ಆಡಿ ಬಿ ಎಮ್ ಡಬ್ಲ್ಯೂಲಿ ಏನು ಕಂಪೇರ್ ಮಾಡ್ತೀರಾ ಅದನ್ನ ಈಗ ವೆಹಿಕಲ್ ಕೂಡ ಕಂಪೇರ್ ಮಾಡ್ಬೋದು ಅಂತ ಹೇಳ್ಬೋದು. ತುಂಬ ಲಕ್ಸುರಿ ವೆಹಿಕಲ್ ಅಂತ ಹೇಳ್ಬೋದು. ಸೊ ಪ್ರೈಸ್ ಏನು ಕೋಟ್ ಮಾಡ್ತಾ ಇರೋ ಮೇಡಮ್? ಇದು 5,85,000 ಕೋಟಿಂಗ್ ಮಾಡಿರೋದು, ನಿಮಗೆ 4,35,000 ಆಗುತ್ತೆ. ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಡಿಸೈರ್ ಆಟೋಮ್ಯಾಟಿಕ್ ವೇರಿಯಂಟ್ ಇದೆ, ಟಾಪ್ ಅಂಡ್ ZXi+ ವೇರಿಯಂಟ್ ಅಂತ ಹೇಳ್ಬೋದು. ಡೀಟೇಲ್ಸ್ ಮೇಡಮ್? ಇದು ಬಂದು 2020 ಮಾಡೆಲ್ಲು, ಪೆಟ್ರೋಲ್ ವೇರಿಯಂಟ್, 61,000 ಓಡಿದೆ, ಫಸ್ಟ್ ಓನರ್. ಪ್ರೈಸ್ ಏನು ಕೋಟ್ ಮಾಡ್ತಾ ಇರೋ? 7,20,000 ಕೋಟಿಂಗ್ ಮಾಡಿರೋದು, ಬಟ್ ನಾವು ನಿಮಗೆ 6,85,000 ಫೆಸ್ಟಿವಲ್ ಇರೋದ್ರಿಂದ ಆಫರ್ ಮಾಡ್ತಾ ಇದೀವಿ. 6,85,000 ಫೈನಲ್ ಆಗುತ್ತೆ. ಹಾಗೆ ನೋಡ್ತಿರ್ಬೋದು, ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ನಿಸಾನ್ ಸನ್ನಿ ಇದೆ. ಡೀಟೇಲ್ಸ್ ಮೇಡಮ್? ಇದು ಬಂದು 2011 ಮಾಡಲು, ಪೆಟ್ರೋಲ್ ವೇರಿಯಂಟು, 91,000 kilometers ಓಡಿದೆ, ಸೆಕೆಂಡ್ ಓನರು. ಸೊ ಪ್ರೈಸ್ ಏನು ಹೇಳ್ತಾ ಇದ್ದೀರಾ? 3,45,000 ಕೋಟಿಂಗ್ ಇರೋದು, ನಾವು ನಿಮಗೆ 2,95,000 ಫೈನಲ್ ಮಾಡ್ತೀವಿ, ಫೆಸ್ಟಿವಲ್ ಆಫರ್ ಇರೋದ್ರಿಂದ 2,95,000 ಫೈನಲ್ ಆಗುತ್ತೆ. ಹಾಗೆ ನೋಡ್ತಾ ಇರ್ಬೋದು, ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಆಲ್ಟೋ K10 ಇದೆ, ಆರೆಂಜ್ ಕಲರ್. ಡೀಟೇಲ್ಸ್ ಮೇಡಮ್? ಇದು ಬಂದು 2015 ಮಾಡೆಲ್, ಸಿಂಗಲ್ ಓನರು. ಓಕೆ, ಜಸ್ಟ್ 60,000 ಓಡಿದೆ, ಬರೀ 60,000 ಓಡಿದೆ. ಆಟೋಮ್ಯಾಟಿಕ್ ವೇರಿಯಂಟ್, ಇಂಟೀರಿಯರ್ ಕೂಡ ನೋಡ್ತಿರೋದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಅಂತ ಹೇಳ್ಬೋದು. ಎಸಿ ಪವರ್ ಸ್ಟೇರಿಂಗು, ಫ್ರಂಟ್ ರೈಡ್ ಪವರ್ ವಿಂಡೋಸ್ ಬರುತ್ತೆ. ಸೊ ಟೈರ್ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು, ಅಪ್ ಟು 80% ಇದೆ. ಸೊ ಪ್ರೈಸ್ ಏನು ಹೇಳ್ತಾ ಇದ್ದಾರೆ ಮೇಡಮ್? ಇದು ನಿಮಗೆ ಶೋರೂಮಲ್ಲಿ 7,45,000 ಇದೆ, ನಮ್ಮ ಶೋರೂಮಲ್ಲಿ ಇದು ಜಸ್ಟ್ 4,00,000. ಫೆಸ್ಟಿವಲ್ ಆಫರ್ ಇರೋದ್ರಿಂದ 3,80,000 ಫೈನಲ್ ಮಾಡಿ. ಹಾಗೆ ನಮ್ಮ ಮುಂದೆ ಮತ್ತೊಂದು ಕ್ವಿಟ್ ಇದೆ, ಸುಮಾರು 10ನೇ ಗಾಡಿ ಅಂತ ಹೇಳ್ತಿರ್ಬೋದು. ಇದು ವೈಟ್ ಕಲರ್ ವೇರಿಯಂಟ್. ಡೀಟೇಲ್ಸ್ ಮೇಡಮ್? ಇದು ಬಂದು 2016 ಪೆಟ್ರೋಲ್ ವೇರಿಯಂಟ್. ಓಕೆ, 61,000 kilometers ಓಡಿದೆ, ಸೆಕೆಂಡ್ ಓನರ್. ಓಕೆ, ಸೊ ಪ್ರೈಸ್ ಏನು ಹೇಳ್ತಾ ಇದ್ದಾರೆ ಮೇಡಮ್? ಇದು 3,30,000 ಕೋಟಿಂಗ್ ಇರೋದು, ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ 3,30,000 ಇರೋದನ್ನ 2,85,000 ಮಾಡಿಕೊಡಿ.